ಈ ಎರಡು ವಿಷಯಗಳನ್ನು ಮಾತಾಡ್ತೀವಿ, ಒಡೆಯಲ್ಪಟ್ಟ ಪಾತ್ರೆ ಮತ್ತು ಮುರಿಯಲ್ಪಟ್ಟ ರೊಟ್ಟಿ ಕುರಿತಾಗಿ ನಾವು ಮಾತನಾಡ್ತೀವಿ. ಹಾಗಾಗಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಕೀರ್ತನೆಗಳು 51ನೇ ಅಧ್ಯಾಯ, ಕೀರ್ತನೆಗಳು 51ನೇ ಅಧ್ಯಾಯ ಅದರ 17ನೇ ವಚನವನ್ನ ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೋ ಅವರಿಗೆ ಬಿಟ್ಬಿಟ್ರು, ಸೆಕೆಂಡ್ ಓದೋರಿಗೆ ಚಾನ್ಸ್ ಇದೆ. ಫಸ್ಟ್ ಓದಿ ಓದ್ತಾರೆ ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಬಿಟ್ಕೊಡ್ತು, ಎರಡನೇ ಸ್ಟಾರ್ಟ್ ಮಾಡಿದ್ರು ಕೂಡ ಬಿಟ್ಕೊಡ್ತಾರೆ. ಓಕೆ, ಓದು. ಮೂವತ್ತ ನಾಲ್ಕನೇ ಅಧ್ಯಾಯ ಅದರ ಹದಿನೆಂಟನೇ ವಚನ ಮುರಿದ ಮನಸ್ಸುಳ್ಳವರಿಗೆ ಇಲ್ಲಿ ಕುಗ್ಗಿದ ಮನಸ್ಸು, ಮುರಿದ ಮನಸ್ಸು, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುವುದು, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ಎಂಬುದಾಗಿ ಇಲ್ಲಿ ನಾವು ಓದ್ತೇವೆ. ಈ ದಿನಗಳಲ್ಲಿ ದೇವ ಜನರಾದ ನಾವು ಕುಗ್ಗಿಸಲ್ಪಡುವುದಕ್ಕೆ, ಮುಳಿಯಲ್ಪಡುವುದಕ್ಕೆ ಇಷ್ಟಪಡುವುದು, ಜಜ್ಜಿ ಹೋದ ಮನಸ್ಸಾಗಿರುವುದಕ್ಕೆ ಇಷ್ಟಪಡುವುದು. ಗಮನಿಸಿ, ಏನನ್ನ ಸಂಗತಿ, ಒಬ್ಬ ವ್ಯಕ್ತಿಯ ಮನಸ್ಸು ಜಜ್ಜಿ ಹೋಯಿತು, ಮನಸ್ಸು ಮುಳುಗೋಯ್ತು ಅಂದ್ರೆ ಅವ್ರಿಗೆ ಯಾವ ಘಟನೆ ನಡೆದಿರಬಹುದು? ಇಷ್ಟ ಉಳ್ಳದ ಘಟನೆ ನಡೆಯುತ್ತ ಎಲ್ಲ ಮನಸ್ಸಿನ ಆನ್ಸರ್ ಮಾಡಿ, ಇಷ್ಟ ಉಳ್ಳಂತಹ ಒಳ್ಳೆಯ ಘಟನೆಗಳು ಮನಸ್ಸು ಮುರಿಯುತ್ತ ಇಲ್ಲ. ಹಾಗಿದ್ರೆ ಜಜ್ಜಲ್ಪಡಬೇಕಾದ್ರೆ, ಮುರಿಯಲ್ಪಡಬೇಕಾದ್ರೆ ಅವ್ರಿಗೆ ಏನ್ ನಡೆದಿರ್ಬೇಕು? ವಿರುದ್ಧವಾದಂತಹ ಅಥವಾ ಕೆಟ್ಟ ಘಟನೆಗಳು, ಇಷ್ಟಪಡದೇ ಇರುವಂತಹ, ಸಹಿಸಲಿಕ್ಕೆ ಆಗದೇ ಇರುವಂತಹ ಈ ಘಟನೆಗಳು ನಡೆಯುವಾಗ ಒಬ್ಬ ವ್ಯಕ್ತಿಯ ಮನಸ್ಸು ಏನಾಗ್ತದೆ? ಮುರಿಯಲ್ಪಡ್ತದೆ, ಜಜ್ಜಲ್ಪಡ್ತದೆ, ನೊಂದು ಹೋದಂತ. ಬೆಳಿಗ್ಗೆ ಕರೆಂಟ್ ಇತ್ತ ಏನು ಗಮನಿಸ್ತರ? ಒಬ್ಬ ವ್ಯಕ್ತಿಯ ಮನಸ್ಸು ಮುಳುಗ್ರೆ ಈ ವಚನ ಇರುತ್ತದೆ, ಕುಕ್ಕಿನ ಮನಸ್ಸೇ 51ನೇ ಅಧ್ಯಾಯ ವಚನ, ಕುಕ್ಕಿನ ಮನಸ್ಸೇ. ಇವತ್ತು ನಾವು ಸಭೆಗೆ ಭಾನುವಾರ ಬೆಳಿಗ್ಗೆ ನಾವು ಬಂದಿದ್ದೀವಿ, 1 ಅವರ್ 1 ಗಂಟೆ ಸಮಯ ನಾವು ದೇವರನ್ನು ಆರಾಧನೆ ಮಾಡಿದ್ದೀವಿ. ಇದನ್ನು ಬೈಬಲ್ ಹೇಳ್ತದೆ ಯಜ್ಞ ಎಂಬುದು, ದೇವರಿಗೆ ಯಜ್ಞ ಸಮರ್ಪಿಸ್ತೀವಿ. ದೇವರಿಗೆ ಇದಕ್ಕಿಂತಲೂ ಒಂದು ಇಷ್ಟವಾದ ಯಜ್ಞ ಯಾವುದು? ಮುರಿದ ಮನಸ್ಸು. ಹಾಗಿದ್ರೆ ಇವತ್ತು ನಿನ್ನ ವೈಯಕ್ತಿಕ ಜೀವನದಲ್ಲಿ ಮುರಿದಂತಹ ಸನ್ನಿವೇಶಗಳು ಬಂದ್ರೆ, ಅನೇಕ ಮಾತು ನಿಮ್ಮ ಮನಸ್ಸನ್ನು ಮುರಿದ ಹಾಕು, ಕೆಲವು ಘಟನೆಗಳು ನಿಮ್ಮ ಮನಸ್ಸನ್ನು ಮುರಿದ ಹಾಕು, ಕೆಲವು ಸಾರಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನೀನು ನಡೆದಾಗ ದೇವರ ಮುಂದೆ ಬರೋದಕ್ಕೆ ನಿನ್ನ ಮನಸ್ಸು ಮುರಿಯಲ್ಪಟ್ಟ ಸ್ಥಿತಿಯಲ್ಲಿ ಕಾಣಿಸಲ್ಪಡ್ತದೆ. ನಿನ್ನ ಸ್ವಂತದವರೇ, ನಿನ್ನ ಮನೆಯವರೇ, ನಿನ್ನ ಹೆಂಡತಿಯೇ ಅಥವಾ ನಿಮ್ಮ ಗಂಡನೇ ಅವರ ಮಾಡುವಂತ ಕ್ರಿಯೆಗಳಿಂದ ಮುರಿಯಲ್ಪಟ್ಟಂತ ಸ್ಥಿತಿ ಬರಬಹುದು. ಮೊನ್ನೆ ಒಬ್ಬ ಸಹೋದರಿ ನನ್ನ ಕಾಲ್ ಮಾಡಿದ್ರು, ನನ್ನ ಗಂಡ ದಿಢೀರ್ SMS ಮಾಡಿದೆ ನನ್ನ ಮಗನಿಗೆ, ನಾನು ಇಲ್ಲದೆ ಇರಲಿಲ್ಲ, ನಿನ್ನ ತಾಯಿ ನನ್ನ ತಂಗಿನ ಸಾಕು ಅಂತ ಹೇಳಿ ಕಳಿಸಿದ್ದಾರೆ. ಪಾಶ ಡ್ಯೂಟಿ ಮುಂದೆ ಸಂದರ್ಭದಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ ಅಂತೇಳಿ ಮುರಿಯಲ್ಪಟ್ಟಂತಹ ಒಂದು ಅನುಭವ. ಕಳೆದ ರಾತ್ರಿ ನಮ್ಮ ಸಭೆಯ ಸಹೋದರಿ ಒಬ್ರು, ರಾತ್ರಿ ನನ್ನ ಕುಟುಂಬದಲ್ಲಿ ಅಕ್ಕಪಕ್ಕದವರು ಮಚ್ಚಿಡ್ಕೊಂಡು ಹೊರಗಡೆ ನಿಂತಿದ್ದ, ನಾನು ಸಹ ಕುಮಾರ ಮಾತಾಡ್ತಾ ಹೋಗಿದ್ದೀನಿ, ಮಚ್ಚಿಡ್ಕೊಂಡು ಹೊರಗಡೆ ನಿಂತ, ನೀನು ಸಾಯಿಸ್ತೀನಿ ಇವತ್ತು ಅಂತೇಳಿ. ನಾನು ಏನು ಮಾಡ್ತೀನಿ, ಕೈ ಕಾಲ ನಡೆಯುತ್ತಿದೆ, ನನ್ನ ಕೈ ಆಗ್ತಿಲ್ಲ, ಮುರಿಯಲ್ಪಟ್ಟಂತ ಒಂದು ಅನುಭವ. ಅವ್ರು ನಾನು ಅಲ್ಲೇ ಅಲ್ಲೇ ಹೇಳಿದೆ, ನಾನು ಪ್ರಾರ್ಥಿಸ್ತೀನಿ, ಹೇಗೆ ಮಾಡಿ ಒಂದು ಮತ್ತೆ ಬೈದಿಕ್ಷಕ್ಕೆ ಮತ್ತೆ ಕಾಲ್ ಮಾಡಿದ್ರು, ಅಳ್ತಿದ್ದ ಹೂ ಆಡ್ತದ ಕಷ್ಟ ದೇವನಾಥ ನನಗೆ ಹೇಳ್ಬಿಟ್ಟದ ವಿಚಾರ. ಫೋನ್ ಇಡು ಫಸ್ಟ್, 10 ನಿಮಿಷಗಳ ಪ್ರಾರ್ಥನೆ, 10 ನಿಮಿಷ ಅಲ್ಲಿ ಬಂದಿದ್ದ, 10 ನಿಮಿಷ ನಿನ್ನ ಪ್ರಾರ್ಥನೆ ಮಾಡೋ, ಇನ್ನು 10 ನಿಮಿಷ ನಿಮ್ಗೆ ಒಂದು ಒಳ್ಳೆ ನ್ಯೂಸ್ ಬರುತ್ತೆ. 10 ನಿಮಿಷ ಬಿಟ್ಟು ನಾನು ಕಾಲ್ ಮಾಡಿದ್ರು, ಸಹೋದರ ಕೂಡ ಅಲ್ಲಿ ಬಂದಿದ್ರು, ಕಷ್ಟ ಹೇಳಿದ್ರು ಎಲ್ಲ ಶಮನ ಆಗಿದೆ, ಫಸ್ಟ್ ಶಾಂತವಾಗಿದ್ದಾರೆ. ಹಲ್ಲೆಲೂಯಾ. ಮುರಿಯಲ್ಪಟ್ಟಂತ ಅನುಭವ ದೇವರಿಗೆ ಇಷ್ಟ. ದೇವರು ನಾವು ಮುರಿಯಲ್ಪಡಬೇಕು ಅಂತ ಇಷ್ಟಪಡೋಲ್ಲ, ಮುರಿ ಹೋದ ನೀನು ನಾನು ಕಟ್ಟೋದಕ್ಕೆ ನಿನ್ನ ಕರೀತೀಯ ಅಂತ ದೇವರ ಆಸೆ. ಆಮೇಲೆ ಮುರಿ ಹೋದಂತ ವ್ಯಕ್ತಿಗಳನ್ನ ಕಟ್ಟುವುದಕ್ಕೆ ಇಲ್ಲಿ ಲೋಕ ವ್ಯಕ್ತಿಗಳು ಯಾರು ಇಷ್ಟಪಡಲ್ಲ. ಇದರಲ್ಲಿಯಾ ಮುರಿಯಲ್ಪಟ್ಟಂತಹ ಅನುಭವ ನನ್ನ ಜೀವನಕ್ಕೆ ಬಹಳ ಕಹಿಯಾಗುತ್ತದೆ. ಆದರೆ ಯೇಸು ಹೇಳ್ತಾರೆ, ಮಗಳೇ ನಿನ್ನ ಮನಸ್ಸು ಮುರಿದು ಹೋಗಿ ನಿನ್ನ ಜೀವನ ಕುಗ್ಗಿ ಹೋಗುವಂತಹ ಸ್ಥಿತಿಯಲ್ಲಿ ಪಶ್ಚಾತ್ತಾಪ ಅಯ್ಯೋ ಯಾವಿದ್ದಾರೆ ಅಂದ್ರೆ ಪ್ರತಿದಿನ ಓಡಾಟದ ಸ್ಥಿತಿ ಇದ್ರೂ ಕೂಡ ದೇವರು ಹೇಳ್ತಾರೆ,
ಅದು ಅದನ್ನ ನಾನು ತಿರಸ್ಕರಿಸೋದಿಲ್ಲ ಮಗಳೇ. ಮಗನೇ ನೀನು ಜಂಜಲ್ ಜಂಜಲ್ ಪಟ್ಟಕ್ಕೆ ಬಂದು ಹೇಳ್ತೀನಿ, ಅವರು ಒಬ್ಬ ವ್ಯಕ್ತಿ ಜಂಜಲ್ ಪಡೋದಕ್ಕೆ ಕಾರಣ ನಮ್ಮನ್ನು ಮೂಳೆ ಆಗಿರೋದ್ರ ಕೆಲಸ ಹೆಚ್ಚಿನ ಅಂಶ. ನಾನು ಜಂಜಲ್ ಪಡೋದಕ್ಕೆ ನನ್ನ ಮನಸ್ಸು ಮುಳ್ಳೆ ಕೊಡೋದಕ್ಕೆ ನನ್ನ ತಪ್ಪುಗಳೇ ಕಾರಣ, ಬೇರೆ ಯಾರು ಬೇರೆ ಯಾರು ಅನೇಕ ಹೇಳ್ಬೋದು. ನಿಮ್ಮಿಂದ ನಿಮ್ಮಿಂದ ಅಂತೇಳಿ ದೂಷಣೆ ಮಾಡ್ಬೋದು, ಆದ್ರೆ ನಮ್ಮ ವೈಯಕ್ತಿಕ ಜೀವನ ಗೊತ್ತಿರೋದ ಮನಸ್ಸು ಗೊತ್ತಿರೋದೇ ನನ್ನಿಂದಲೇ ತಪ್ಪಾಗಿದೆ. ಆದ್ರಿಂದ ನಾನು ಜಜ್ಜಲ್ಪಟ್ಟು ಮುರಿಯಲ್ಪಟ್ಟ ಅನುಭವದಲ್ಲಿ ಯೇಸುವಿನ ಬಳಿ ಬರುವಾಗ ದೇವರು ಏನ್ ಮಾಡುವಂತೆ ತಿರಸ್ಕರಿಸುವುದಿಲ್ಲ. ನೀನ್ ತಪ್ಪಿದ್ದಾನೆ ಮಾಡಿದ್ಯಾ ಅದು ಅನುಭವಿಸಬಹುದು ಎಂಬುದಾಗಿ ನಮ್ಮನ್ನು ಬಿಡುವಂತ ದೇವರು. ಕೇಂದ್ರ 34:18 ನಾವು ಓದಿದ್ವಿ, ಮುರಿದ ಮನಸ್ಸುಳ್ಳವರಿಗೆ ಯಹೋವ ಏನಂತಂದೆ ನೆರವಾಗ್ತದೆ ಅಂತ ಏನು ಸಹಾಯಕನು. ಪಕ್ಕ ನೋಡಿ ಸಹಾಯ ಬರ್ತದೆ. ಯಾವಾಗ ದೇವರು ನಮ್ಮ ಸಹಾಯಕ್ಕೆ ಬರಬೇಕು, ಯಾವಾಗ ದೇವರನ್ನು ಸಹಾಯ ಮಾಡಬೇಕು ಎಲ್ಲರೂ ನೋಡಿದೀವಿ ಅಲ್ವಾ? ದೇವರನ್ನು ಸಹಾಯ ಮಾಡಬೇಕು ಇಷ್ಟಪಡ್ತೀವ ಎಲ್ಲರ ಜೊತೆ ಇದ್ದೀರಾ? ದೇವರು ನಮ್ಮ ಸಹಾಯಕ್ಕೆ ಬರಬೇಕು ಅಂತ ಎಲ್ಲ ನೋಡುವಂತ ನಾವು ಯೇಸು ಸ್ವಾಮಿ ಯಾವಾಗ ಬಂದ್ರಂತೆ ಮುರಿಯಲ್ಪಟ್ಟ. ಹಾಗಿದ್ರೆ ಮುರಿಯಲ್ಪಟ್ಟಂತ ಅನುಭವ ನಿನ್ನ ಜೀವನಕ್ಕೆ ನಿನ್ನ ತಪ್ಪಿದ್ಲು ಮತ್ತೊಬ್ಬರ ತಪ್ಪಿದ್ಲು ಏನಾದ್ರು ಒಂದು ಸನ್ನಿವೇಶದಲ್ಲಿ ಕುಟುಂಬದವರಿಂದಲೇ ಕೆಲವು ಸಮಯ ಕೆಲವು ಆತ್ಮೀಯ ಸಭೆಗಳಲ್ಲಿ ಕುಟುಂಬಗಳನ್ನ ಹೋಗ್ತೀನಿ, ಒಬ್ಬರೊಬ್ರು ಕಂಡ್ರೆ ಆಗುದಿಲ್ಲ, ಭಯಂಕರ ವೈಮನಸ್ಸುಗಳು. ಅತ್ತೆಯನ್ನ ಕಂಡ್ರೆ, ಗಂಡ ಹೆಂಡತಿಯನ್ನ ಕಂಡ್ರೆ, ಅತ್ತೆ ಸೊಸೆಯನ್ನ ಕಂಡ್ರೆ, ಈ ಆಗದಿರುವ ಸನ್ನಿವೇಶಗಳು ಬರುವಾಗ ನೀವು ನಂಬಬೇಕು ಇಂಥ ಮುರಿಯಲ್ಪಟ್ಟಂತ ಅನುಭವದಲ್ಲಿ ನನಗೆ ದೇವರ ನೆರವಾಗ್ತಾನೆ. ನೀವು ತಗೋಬೇಡಿ, ನೀನ್ ಯಾರಾದ್ರೆ ಅಂತ ಅನುಭವ ನನ್ನ ದೇವರ ಅಂದ್ಬಿಡ್ಬೇಡಿ. ಅದು ಹೇಳೋದಲ್ಲ, ನನ್ನ ಜೀವನದಲ್ಲಿ ಅದನ್ನ ಅನುಭವಿಸ್ಬೋದು. ಅವ್ರು ಏನೇ ಅಂದ್ರು ಅದಕ್ಕೆ ಗಮ್ಮತ್ತನ್ನು ತೆಗೆದುಕೊಳ್ಳದೆ ಇಂಥ ಮುರಿಯಲ್ಪಟ್ಟನ್ನ ಮಾತಾಡೋದಲ್ಲ ದೇವರು. ನೀನ್ ನನ್ನ ನೆರವಾಗ್ತೀವನಾಗಿದ್ರೆ ಅವ್ರ ಥ್ಯಾಂಕ್ಸ್. ಒಬ್ಬ ವ್ಯಕ್ತಿಯಿಂದ ಮೊದಲು ಅವಳಿಂದ ನನ್ನ ಮನಸ್ಸು ಮುರಿಯಲ್ಪಡುತ್ತೆ ಅಂದ್ರೆ ದೇವರಿಗೆ ನನಗೆ ನೆರವಾಗ್ಬಿಟ್ಟು. ನೆರವಾಗುವಂತ ಅಂತ ಏನು ಸಮಯ ಬಂದ್ಬಿಟ್ಟು. ಒಂದು ಸಿದ್ದರಾಮಯ್ಯ ಬೆಂಗಳೂರು ಅವರು ಅವ್ರ ದಿಢೀರ್ನ ನಗರಕ್ಕೆ ಬಂದು ನಾನು ಇಲ್ಲಿಗೆ ಚೆಂದು ಬಂದು ಬಿಟ್ರೆ ಅದಕ್ಕೆ ಮಾರ್ಗವಾದ ಯಾರು ಬಂದು ಅದ್ ನಾವೇನ್ ಮಾಡ್ಬೇಕು ಅವ್ರಿಗೆ? ಇವತ್ತು ನಿಮ್ ಮನೆಗೆ ಹೋಗಿ ಅತ್ತೆಯವರಿಗೆ ತುಂಬಾ ಥ್ಯಾಂಕ್ಸ್ ಅಂತೆ, ನನ್ನ ಕ್ಷಮಿಸ್ಬಿಡಿ, ನಿಮ್ಮಿಂದ ನನ್ಗೆ ಏನ್ ಒಳ್ಳೇದಾಯ್ತು ಅಂತ ತಿಳ್ಕೊಳ್ಳೇ ಇದ್ದೆ. ಯೇಸು ಸ್ವಾಮಿ ಹತ್ರ ಆಗಕ್ಕೆ ಇದೇ ಕಾರಣ. ಅವೇ ಅದ್ರಲ್ಲಿ ಹೋಗಿ ಭಾಷಣ ಅವನಾಗಿದ್ದ ಕೇಳಿ ಕೇಳಿ ಮುರಿದ ಮನಸ್ಸುಳ್ಳ ಹೇಗೂ ನೆರವಾಗುವುದು ಸಾಮಾನ್ಯ ವಿಚಾರ ಅಲ್ಲ. ಏನೇ ಇದ್ರು ನಾವು ನೋಡ್ಕೊಳ್ತೀನಿ ಅಂತ ಭರವಸೆ ಕೊಡೋದು. ನಾನು ಹೇಳಿದಲ್ಲ ಸಿದ್ದರಾಮಯ್ಯನವರು ಮಾತ್ರ ಹೇಳಿದ್ರೆ ನಮ್ಗೆ ಎಂತ ಸಂತೋಷ ಆಗ್ತದೆ. ಅವರನ್ನು ಉಂಟು ಮಾಡುವಂತ ದೇವಾದಿ ದೇವರು ನಮಗೆ ನೆರವಾಗಲ್ಲ ಎಂತ ಸಂತೋಷ ಅಷ್ಟೇ. ಆಮೇ ಅಲ್ಲೂಯ ಯಹೋವನು ನೆರವಾಗ್ತಾನೆ, ಕುಕ್ಕಿ ಹೋದವರನ್ನ ಉದ್ಧಾರ ಮಾಡ್ತಾನೆ. ಇವತ್ತು ನಾವು ಚರ್ಚೆ ಬರೋದು, ಉಪವಾಸ ಪ್ರೇಯರ್ ಮಾಡೋದು, ಬೈಬಲ್ ಅವ್ರಿಗೆ ಪ್ರೇರ ಕಷ್ಟ ಏನಿ ಗೊತ್ತ, ನಾವು ಉದ್ಧಾರ ಆಗ್ಬೇಕು. ನಾವು ಉದ್ಧಾರ ಆಗ್ಬೇಕು. ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಒಂದು ಸುಲಭವಾದ ಮಾರ್ಗ ಅಂದ್ರೆ ಕುಕ್ಕಿ ಹೋಗ್ತಾನೆ. ಯಾರು ಕುಕ್ಕಿ ಹೋಗ್ತಾರೋ ಹೇಳ್ತಾರೆ 34:1 ಯಾರು ಕುಕ್ಕಿ ಹೋಗ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾರಂತೆ, ಹಾಗೆ ಕುಕ್ಕಿ ಹೋಗೋದು ಬೇಕಾ ನಮಗೆ? ಕುಕ್ಕಿ ಹೋದಂತ ಅವಸ್ಥೆ ನಿನ್ನ ಮಗನಿಂದ ನಿನ್ನ ಕುಟುಂಬದಿಂದ ಹೊರಗಿನವರಿಂದ ಕುಕ್ಕಿ ಹೋದ ಮಾತುಗಳನ್ನ ಆಡಿದ್ರೆ ನೀನು ಸೋತೋಗ್ಬೇಡ, ಖಂಡಿತವಾಗಿ ದೇವರು ನಿನ್ನ ಉದ್ಧಾರ ಮಾಡ್ತಾರೆ. ಆಮೇ ಇವತ್ತು ಆಡದ ಬಾಯಿಗಳು ಅನೇಕ ಅನಿಸೋದೆ ಮಾಡ್ತವೆ. ಇವತ್ತು ನನ್ನ ವೈಯಕ್ತಿಕ ಜೀವನ ಏನ್ ಮಾಡ್ತೇವೆ, ಕುಕ್ಕಿದಂತ ಅವಸ್ಥೆ ಬರುವಾಗ ಮುರಿಯಲ್ಪಟ್ಟಂತ ಅವಸ್ಥೆ ಬರುವಾಗ ನಾವು ಮೌನವಾಗಿರುವುದಿಲ್ಲ ಅಂತ ಹೇಳ್ತೀನಿ. ನಾವು ಕುಕ್ಕಿಸಲ್ಪಟ್ಟಾಗ ಅಥವಾ ಮುರಿಯಲ್ಪಟ್ಟಾಗ ನಾವು ಮೌನವಾಗಿದ್ದು ದೇವರಿಗೆ ಥ್ಯಾಂಕ್ಸ್ ಹೇಳುವಂತ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ಮಾತುಗಳನ್ನು ಆಡೋದಿಲ್ಲ. ಅದಕ್ಕೆ ಬದಲಾಗಿ ಎಲ್ಲರೊಂದೇವ್ರು ಕುಕ್ಕಿಸಲ್ಪಟ್ಟಂತ ವ್ಯಕ್ತಿಯು ಕುಕ್ಕಿಸಿದವನನ್ನ ನಾನೇನು ಕುಕ್ಕಿಸಲಿ ಅಂತ ಪ್ರಯತ್ನ ಮಾಡ್ತಾನೆ. ಮತ್ತೆ ಹೇಳ್ತೀನಿ, ನನ್ನ ಒಬ್ಬ ವ್ಯಕ್ತಿ ಅಂದು ಏನಾದ್ರು ಮಾತಾಡಿ ನನ್ನ ನೋಯಿಸ್ಬಿಟ್ಟು ನಮ್ಮ ಸ್ವಭಾವ ಏನು ಗೊತ್ತಾ, ಸೇರ್ ತಿಳಿಸ್ಬೇಕು ಹೆಂಗೆ. ಕೆಲವರು ಕಾಮ್ ಕಾಮಿಡಿಯಾಗಿ ಮಾತಾಡ್ತಿರುವಾಗಲೇ ಅವ್ರೊಂದು ಮಾತಾಡಿ ನನ್ನ ಬಾಯಿಸ್ಬಿಟ್ರೆ ಈಗ ಒಮ್ಮನಾಗುತ್ತೆ ನಾ ಮಾತಾಡೋದು ಬಾಯಿಸ್ಬೇಕಲ್ಲ ಅಂತ ಎದುರು ಕಾಮಿಡಿ ಮಾತಾಡುವಾಗಲೇ ಏನ್ ಹೇಳ್ತಾರೆ ಪಾಯಿಂಟ್ ಪಾಯಿಂಟ್ ಹಾಕುವಂತ ಮಾತು. ಅದೇ ತರ ನಾವು ಕುಗ್ಗಿಸಲ್ಪಟ್ಟಾಗ ಕೂಡ ಅವ್ನ ಏನಾದ್ರೂ ನಾನು ಕುಗ್ಗಿಸ್ಬೇಕು, ನನ್ನ ಅವಮಾನ ಮಾಡಿದ್ರೆ ಅವ್ನು ಏನಾದ್ರೂ ಅವಮಾನ ಮಾಡಬೇಕು. ಒಬ್ಬ ಸಮುದ್ರ ಬಂದು ನನ್ನ ಎಲೆಕ್ಷನ್ ಇದ್ದು ಬಂದ ಪಾಸ್ಟರ್ ಅಂತ ಹೇಳಿದ್ರು, ನನ್ನ ಗ್ರಾಮಾಂತರ ಎಲೆಕ್ಷನ್ ನಡೆಯಿತು, ಗ್ರಾಮಾಂತರ ಎಲೆಕ್ಷನ್ ನಲ್ಲಿ ನಿಂತು ಹೋದ ಪಾಸ್ಟರ್ ನಾನು ಪ್ರಾರ್ಥನೆ ಮಾಡಿ ಬೇಡಿ ಬ್ರದರ್ ತುಂಬಾ ಲಾಸ್ ಮಾಡ್ಬೇಕು ಬೇಡಿ ಅಂತ ಹೇಳಿ
ఆధునిక గెద్దు గుడ్స్ గెద్దు గుడ్స్ ಕೆಲವು ತಿಂಗಳುಗಳ ಆದಮೇಲೆ ನಾನು ನೋಡಿದ್ರು ನೀವು ಹೇಳಿದ್ರಿ ನಾನು ಹಿಂದೆ ಬರ್ಬೇಕು ಎಲ್ಲ ಎಲ್ಲರ ಕಂಡು ಆದ್ರೂ ಯಾಕೆ ನಿಂತ್ಕೊಂಡಿದ್ರು ನೀವು ಕೇಳಿದ್ರೆ ಕೆಲವರು ನನ್ನ ಮುಂದೆ ತಲೆ ಎತ್ತ ತಿರುಗಾಡ್ತಿದ್ರು ಅವ್ರ ಮುಂದೆ ಆ ತಲೆ ಎತ್ತ ತಿರುಗಾಡ್ಬೇಕು ನೀ ಲಾಸ್ ಮಾಡ್ಕೊಡ್ರಲ್ಲ ತಪ್ಪು ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಕೈಯಿಂದ ಒಂದು ರೂಪಾಯಿ ಸಿಗಲಿಲ್ಲ ಯಾ ಇರ್ಲಿಲ್ಲ ನಿಮ್ಮ ಮಾತನ್ನ ಕೇಳಬೇಕಿತ್ತು ಸರ್ ಅಂತ ಹೇಳಿದ್ರು ಇನ್ನೊಂದು ವೈರಾಗ್ಯ ನನ್ನನ್ನ ಕುಗ್ಗಿಸ್ತಾರ ನಾನು ಅವ್ರನ್ನ ಹೇಗಾದ್ರು ಕುಗ್ಗಿಸ್ಬೇಕು ನನ್ನನ್ನು ಮುರಿತಾರ ಅವ್ರನ್ನ ನಾನು ಮುರಿಬೇಕು ದಾವಿದ್ರ ಬಗ್ಗೆ ಅನೇಕ ಸಹ ನಾನು ಪ್ರಸಂಗ ಮಾಡಿದ್ದೀನಿ ತೆಗೆದುಕೊಡ್ರಿ ಒಂದು ಎರಡು ಸಮಯಗಳ ಗ್ರಂಥ ಎರಡು ಸಮಯಗಳ ಗ್ರಂಥ 16ನೇ ಅಧ್ಯಾಯ ಎರಡು ಸಮಯಗಳ ಪ್ರಭಾತ ಗ್ರಂಥ 16ನೇ ಅಧ್ಯಾಯ ಅದರ ಐದನೇ ವಚನವನ್ನು ನಾವು ಓದೋಣ ಶಿಮ್ಮಿ ಎಂಬುವನು ಏನ್ ಮಾಡ್ಕೊಂಡು ಬಂದಂತೆ ಶಿಮ್ಮಿ ಎಂಬತಕ್ಕಂಥ ವ್ಯಕ್ತಿ ಆ ಊರಿಂದ ಹೊರ ಬಂದಿರುವಾಗ ದಾವಿದನ ನೋಡ್ಬಿಟ್ಟ ಎದುರು ಬದಲಿಸಿಬಿಟ್ರು ಈ ಕಡೆ ಶಿಮ್ಮಿ ಈ ಕಡೆ ದಾವಿದನ ಸೈನ್ಯ ದಾವಿದ ಗುಂಪು ದಾವಿದ ಗುಂಪು ಹೋಗ್ತಾ ಇದ್ದ ಹೋಗ್ತಿರುವಾಗ ಶಿಮ್ಮಿ ಅವನ್ನ ಶಪಿಸ್ತಾ ಇದ್ದಾನೆ ಶಪಿಸೋದು ಅಂದ್ರೆ ಆಶೀರ್ವಾದ ಮಾಡು ಒಳ್ಳೆ ಮಾತು ಬರ್ತದ ಮುಂದೆ ಹೋಗಿ ಆ ಕಡೆ ಶಿಮ್ಮಿ ಕಡೆಯವರು ಕಲ್ಲಿಸ್ತಾರೆ ಕೊಲೆಗಾರನೇ ನೀಚನೆ ನಡೆ ಗಮನಿಸ್ರಿ ಎಚ್ಚರವಾಗಿರ್ರಿ ಎಚ್ಚರವಾಗಿರ್ರಿ ಗಮನಿಸ್ರಿ ನಡೆ ಹೋಗು ಕೊಲೆಗಾರನೇ ನೀಚನೇ ಸೌಲನ ರಾಜ್ಯವನ್ನು ಕಸಕೊಂಡು ನಿಮಗೆ ನಾವು ಸತ್ಯವಾದ ಓದಿದ ಗೊತ್ತಿರ್ತದೆ ಸೌಲನ ರಾಜ್ಯವನ್ನು ಕಿತ್ತು ದಾವಿದ ಕೈಯನ್ನು ಮಟ್ಟವರು ಯಾರು ದೇವರು ಈ ಒಬ್ಬ ವ್ಯಕ್ತಿ ಇರ್ತಾನೆ ಆ ದೇವರು ನಿನಗೆ ಶಾಪ ಕೊಡ್ಲಿ ನೀನು ಮುಯಿ ತೀರಿಸ್ಲಿ ಯಾಕೆಂದ್ರೆ ಸೌಲನ ರಾಜ್ಯವನ್ನು ಕಸ್ಕೊಂಡಿದೀಯ ಸೌಲನನ್ನು ಕೊಂದಾಕಿದೀಯ ಈಗ ದಾವಿದ ಅದನ್ನು ಕೇಳಿಸ್ಕೊಂಡಿದ್ದಾನೆ ಇದು ಸುಳ್ಳ ನಿಜ ಸುಳ್ಳು ಈಗ ದಾವಿದ ಜಾಗದಲ್ಲಿ ನೀನು ನಾನು ಇದ್ರೆ ಯಾರು ಮಾಡೋಣ ನಾವು ನೀನು ಇದ್ರೆ ಏನ್ ಮಾಡ್ತಿದ್ವಿ ರಾಜ ಬೇರೆ ಪಕ್ಕ ಸೈನಿಕರು ಈ ಕಡೆ ಶೂರರು ಎಲ್ಲ ಇದ್ದಾರೆ ಏನ್ ಮಾಡ್ತಿದ್ದಾರೆ ದಾವಿದ ಅಂದ್ರೆ ನಾವು ದಾವಿದ ಏನ್ ಮಾಡೋಣ ಮುಂದೆ ಹೋಗುದು ಅದರಲ್ಲೂ ಕೂಡ ಯೆಹೋವನ ಹೆಸರನ್ನ ಹೇಳಿ ಮುಳಿ ದಿವಸ ಏನ್ ಹೇಳ್ತಿದ್ದಾನೆ ಅದೇ ಕಡೆ ಭಾಗ ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬ್ಷಾಲೋಮನಿಗೆ ಕೊಟ್ಟು ಬಿಟ್ಟನು ಕೊಲೆಗಾರನೇ ಇಗೋ ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ ಅಬ್ಷಾಲೋಮನು ಸ್ವಂತ ಮಗ ದಾವಿದ ಸ್ವಂತ ಮಗ ಆತನ ರಾಜ್ಯವನ್ನು ಕಿತ್ಕೊಂಡು ನಾನೇ ರಾಜ ಎಂಬುದಾಗಿ ತಂದೆಯನ್ನು ಕೊಲೆ ಮಾಡುವ ಸನ್ನಿವೇಶಕ್ಕೆ ಬಂದ್ಬಿಟ್ಟ ಯಾರು ಅಬ್ಷಾಲೋಮನು ಈಗ ಅದನ್ನು ಚುಚ್ಚಿ ಹೇಳ್ತಿದ್ದಾನೆ ನೀನು ಇಷ್ಟೊಂದು ಅನ್ಯಾಯ ಮಾಡಿದ್ದಾನೆ ನಿನ್ನ ಮಗ ನಿನ್ನ ವಿರುದ್ಧವಾಗಿ ಇದ್ದದ್ದು ನಿಮ್ಮ ಒಂದು ಸಮಸ್ಯೆ ಅನಾರೋಗ್ಯ ಬಂದ್ಬಿಟ್ರೆ ನೀನು ಕೆಟ್ಟ ಮಾಡಿದ ಕರ್ಣೆಯ ಈ ಒಂದು ಆಸೆಯಲ್ಲಿದ್ದಿರುವುದು ನೀನ್ ಕರೆಕ್ಟ್ ಆಗಿದ್ರೆ ಹಿಂಗೆ ಇರ್ತಿದ್ಯಾ ನೀನ್ ಸರಿಯಾಗಿದ್ದರೆ ಈ ಕಷ್ಟ ನಿಮ್ಗೆ ಬಂದಿದ್ದ ನೀನ್ ಕರೆಕ್ಟ್ ಆಗಿದ್ರೆ ಈ ಕಷ್ಟ ನಿಮ್ಗೆ ಉಳಿತಿದ್ದ ಹೋಗ್ತಿದ್ದ ಈ ತರ ಈಗ ಚುಚ್ಚು ಮಾತುಗಳನ್ನ ಜನರಿಂದ ನಮಗೆ ಬರ್ತದೆ ದಾವಿದನಿಗೆ ಬಂದು ಈಗ ದಾವಿದ ಮೌನ ಮಾಡಿದ್ದಾನೆ ದಾವಿದ ಮೌನ ಮಾಡಿದ್ದಾನೆ ಅವ್ರು ಗೊತ್ತಿದೆ ಮುರಿಯಲ್ಪಟ್ರೆ ಕೀರ್ತನೆ 51ನೇ ಪದವರು ಯಾರು ಕೀರ್ತನೆ 51 ಹೇಳ್ತದೆ ನಾನೀಗ ಕುಕ್ಕಿಸ್ದಾಗ ಸಿಮ್ಮಿ ದೇವರು ನನ್ನ ಹತ್ರ ಮಾಡಿದ್ದೀನಿ ಥ್ಯಾಂಕ್ಸ್ ಅಂತ ಒಳಗೆ ಈಗ ನೆಕ್ಸ್ಟ್ ಏನ್ ಹೇಳ್ತಾರೆ ಪಕ್ಕದಲ್ಲಿ ಅವ್ರು ಏನ್ ಮಾಡ್ತಾರೆ ಎಲ್ರು ಬೈಬಲ್ ನೋಡ್ರಿ 9 ವರ್ಷದ ಅಭಿಷೇಯು ಸೈನಿಕ ಅರಸನೇ ಅಪ್ಪಣೆ ಕೊಡು ಈ ಸತ್ತ ನಾಯಿಯಂತಿರುವ ಇವನು ಅರಸನಾದ ನಿನ್ನನ್ನು ದೂಷಿಸೋದು ಹೇಗೆ ಶಪಿಸೋದು ಹೇಗೆ ನೀನ್ ಸಹಿಸಿದ್ದೀನಿ ನನ್ನ ಕೈ ಆಯ್ತಿಲ್ಲ
ನಾನು ಕರೆಯುತ್ತಿಲ್ಲ. ಇವತ್ತು ನೀವು ಆಲೋಚನೆ ಮಾಡಿ, ಯಾರು ನಿನ್ನ ಕುಟುಂಬದವರು ಶಪಿಸ್ತಾ ಇದ್ರೆ, ಅಕ್ಕಪಕ್ಕದವರು ಶಪಿಸ್ತಾ ಇದ್ರೆ, ನಿನ್ನ ಒಡಂಬದವರು ನಿಮ್ಮನ್ನು ಶಪಿಸ್ತಾ ಇದ್ರೆ, ನಿನ್ನ ಹೆತ್ತ ಮಕ್ಕಳು ನಿಮ್ಮನ್ನು ಶಪಿಸ್ತಾ ಇದ್ರೆ, ಈಗ ನೀನು ದಾವೀದನಾಗಿರ್ತೀಯ, ಅಭಿಷೇಕನಾಗಿರ್ತೀಯ. ನಾವು ಹೆಚ್ಚು ಆಡದ ವಿಷಯ ಬಿಡು. ರಾತ್ರಿ ಒಬ್ಬರು ಸಲಹೆ ಎಸ್ಎಂಎಸ್ ಕಳಿಸಿದ್ರು ನನಗೆ, ಒಂದು ಎಂಟತ್ತು ಎಸ್ಎಂಎಸ್ ವಾಯ್ಸ್ ಎಸ್ಎಂಎಸ್ ಕಳಿಸಿದ್ರು, ಪಾಸ್ ನೋಡಿ ಪಾಸ್ ಹೆಂಗೆ ಕಳಿಸ್ತಾ ಅಂತ. ನಾನು ನಿಮ್ಮ ಹೆಸರು ಬಾಲಿ ಕೊಟ್ಟು ಸಾಯ್ತೀನಿ, ನಾನು ಕೆಟ್ಟ ಕೆಟ್ಟ ನಿಮ್ಮ ಹೆಸರು ಬಾಲಿ ಕೊಟ್ಟೇ ಸಾಯ್ತೀನಿ, ನಾನು ಸಾವು ನೀವೇ ಕಾರಣ ಅಂತ ನಾನು ಹೇಳಿದೆ. ಖಂಡಿತ ಸಾಯ್ ನೀ ಧೈರ್ಯ ನೀ ಧೈರ್ಯ ಆಗಿದ್ರೆ ಸತ್ರು ನೀ ಜೈಲಿಗೆ ಹೋಗಲ್ಲ ಗ್ಯಾರಂಟಿ ನಾನು ಕೊಡ್ತೀನಿ, ಸೇಫ್ ನಾನು ನಿಮ್ಗೆ ಹೇಳ್ತೀನಿ. ಈ ತರ ಅಭಿಷೇಕರ ನಮ್ಮ ಕಾಸಿಲ್ಲ ನೆಗಲಾರು ಕೈಲಾಗ್ತಿದ್ರು ಭಯಂಕರ ನೆಗಲಾರು. ಅವರೊಬ್ಬರೇ ಇದ್ರ ತಿಂಗಳ ಪಕ್ಕದ ಶೂರ್ದವ್ರೆ ಪಕ್ಕದ ಸೈನಿಕ ಈ ಸತ್ತ ನಾಯಿನ ತಾಳೆ ಆಡಿಸ್ಕೊಂಡು ಬರ್ತೀನಿ ಕಳಿಸು ನನ್ನ ನಾನು ಹಾಕಿ ಹೋಗ್ತೀನಿ. ಆದ್ರೆ ನಾವೀರೇ ಇವರು ಶ್ರೇಷ್ಠವನ್ನು ಒಂದು ಮಾತಾಡ್ತಾರೆ ಗಮನಿಸಿ ಹೋದ್ರೆ ಅದಕ್ಕೆ ಅರಸು ಅಯ್ಯೋ ನಿಮ್ಗೆ ಸಮಾಧಾನ ಬೇಡ, ನನಗೆ ಮುರಿಯಲ್ಪಟ್ಟು ದೇವರ ಇಷ್ಟವೇ ಇಷ್ಟವಾದ ಯಜ್ಞವಾಗಬೇಕು, ದೇವರು ನನ್ನ ನೆರವಾಗಬೇಕು ಅಂತ ಯೋಚನೆ ಮಾಡ್ತೀನಿ. ನೀನ್ ನನ್ನ ನೆರವಾಗಿ ಬಂದು ನನ್ನ ಹಾಳು ಮಾಡ್ಬೇಕು. ನಾನು ಈ ಜನರಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಅಭಿಷೇಕ ಅಡಿಗೆ ಬಿಡೋನು ವಾ ನಾನ್ ಸಹಿಸೋನು ನೀನ್ ನನ್ ಬೋಧ ಸಹಿಸೋ ಮಗನೇ ಅಂತೇಳಿ ಅಭಿಷೇಕ ಅಡಿಗೆ ಬಿಡೋನು. ನನ್ನಂದ್ರೆ ನನ್ನಂದ್ರೆ ಸಹಿಸ್ಕೊಳಕಾಗಲ್ಲ ಅಭಿಷೇಕ ನನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಯೋಚನೆ ಮಾಡ್ತೀನಿ. ಆದ್ರೆ ತಾವೇ ಹೇಳಿದ್ರೆ ನಿಮ್ ಒಡವೆ ನಮ್ಗೆ ಬೇಡ, ನಿನ್ ಸಮಸ್ಯೆ ನನ್ಗೆ ಬೇಡ, ಸುಮ್ಮನೆ ಮಾತಾಡ್ತೀನಿ ಮುಂದೆ ಹೋದ್ರು ಬಿಡಿರಿ ಅವನು ಶಪಿಸಲಿ. ಅವನ ಶಪಿಸಲಿಕ್ಕೆ ಕಳಿಸಿದ್ರೆ ಯಾರಂತೆ ದೇವರೇ ಒಂದ್ ವೇಳೆ ಕಳಿಸಿದ್ರೆ ಅವನ ಯಾಕೆ ಶಪಿಸ್ತೀಯ ಅಂತ ಕೇಳಿ ಯಾರಂತ ಆಗುತ್ತೆ. ಇವತ್ತು ನಿನ್ನ ಅತ್ತೆ ನಿನ್ನ ನಾದಿನಿ ನಿನ್ನ ಒಡಮುಖದವರೇ ಅಥವಾ ನಿನ್ನ ಅಕ್ಕಪಕ್ಕದ ಮನೆಯವರಿಗೆ ನಿನ್ನನ್ನು ಶಪಿಸೋದಕ್ಕೆ ದೇವರು ಆಜ್ಞಾಪಿಸಿದ್ದಾರೆ ಅನ್ನೋದಾದ್ರೆ ಅವನ ಶಪಿಸ್ಬೇಡ ಅಂತ ಹೇಳೋ ಕಾರಣ ಇದೆಯ ಚುಚ್ಚಿ ಚುಚ್ಚಿ ನಮ್ ತಪ್ಪು ಮಾಡಿದ್ರೆ ಚುಚ್ಚು ಮಾತ್ರ ಹಾಕ್ತಾರೆ ಮಾಸ್ತ್ರ ಹಾಗಂದ್ರೆ ನೀನು ನನ್ಗೆ ಹೇಳ್ಕೊಟ್ಟಿದ್ದು ಹೇಳ್ತೀರ ಗುಡ್ ಹೇಳಿದ್ರಿಂದ ದೇವ್ರು ನನಗೆ ಮಾತಾಡು ಹೊಸ ಹೊಸ ಕಾರ್ಯಗಳನ್ನು ಇನ್ನೊಬ್ರು ಇನ್ನೊಬ್ರು ತಪ್ಪಾಗಿ ದೂಷಣೆ ಮಾಡ್ತಿದ್ರೆ ನಿನ್ನ ತಿರಸ್ಕಾರ ಮಾಡ್ತಿದ್ರೆ ನೀನು ಆಯ್ಕೆ ಮಾಡೋ ತಾವಿದ್ದಂತೆ ದೇವರೊಂದು ವೇಳೆ ಈಗ ಅವನು ನನ್ನ ಶಪಿಸ್ಲಿಕ್ಕೆ ಕಳಿಸಬಹುದು. ನಾನೊಂದು ವೇಳೆ ಅಡ್ಡಿ ಮಾಡಿದೆ, ಯಾರು ಅಡ್ಡಿ ಮಾಡಿದೆ? ದೇವರಿಗೆ ಅಡ್ಡಿ ಮಾಡಿದೆ, ದೇವರಿಗೆ ಅಡ್ಡಿ ಮಾಡಿದೆ. ಶಪಿಸ್ತೀಯ ಶಿಲ್ಪಿಗೆ ಯಾಕೆ ಮೌನವಾಗಿದ್ರು? ಅವರು ಆಗ್ನೆ ಮುಟ್ಟಿಲ್ಲ. ಪಿಲಾತ ಹೇಳ್ತಾರೆ ಮೇಲಿಂದ ಅಧಿಕಾರ ಬರೋದು ನಿಮ್ಗೆ ಯಾರ ಅಧಿಕಾರ ಇಲ್ಲ ಅಂತ ನನಗೆ ಸ್ವಾಮಿ ಹೇಳ್ಬಿಟ್ಟು. ಹಾಗಿರುವಾಗ ನನ್ನ ಅಕ್ಕಪಕ್ಕದ ಮನೆಯವರಾಗಲಿ ಒಳಮುಟ್ಟಿದವರಾಗಲಿ ಕುಟುಂಬದವರಾಗಲಿ ಹೆತ್ತವರೇ ಆಗಲಿ ತಮ್ಮ ಮಕ್ಕಳೇ ಆಗಲಿ ಅವರು ನನ್ನ ಶಪಿಸಿದ್ದಾರೆ, ಅವರಿಂದ ನನ್ನ ಕಷ್ಟ ಬರುತ್ತೆ ಅಂದ್ರೆ ಈಗ ನೀನು ಅದರಿಂದ ಉರಿಯಲ್ಪಡಬೇಕು, ನೀನು ಅದರಿಂದ ಜಜ್ಜಲ್ಪಡಬೇಕು. ಆಗ ದೇವರು ನಿನ್ನ ನೆರವಾಗಬೇಕು, ಆಗ ದೇವರು ನಿನ್ನ ಉದ್ಧಾರ ಮಾಡಬೇಕು ಅನ್ನೋದೇ ದೇವರ ಉದ್ದೇಶ. ಆಮೇನ್. ನಾವು ಕೇಳ್ತೀವಿ ದೇವರೇ ನಾವು ಉದ್ಧಾರ ಮಾಡುವಂತ, ಸುಮ್ ಸುಮ್ಮನೆ ಉದ್ಧಾರ ಬಹಳ ನೀನು ಉದ್ಧಾರ ಆಗ್ಬೇಕಾ ನಾನು ಉಳಿತೀನಿ ನಿನ್ನ ಅಂತ ಇದೆಲ್ಲ ನೇರ ಉತ್ತರ ಬರಲ್ಲ ನಮಗೆ. ಆವಾಗ ನಾವು ಪ್ರಾರ್ಥನೆ ಮಾಡಲಿಲ್ಲ. ಸತ್ಯ ಹೇಳ್ತೀನಿ, ನೀನು ಉದ್ಧಾರ ಆಗ್ಬೇಕು, ಕರ್ತನಿಗೆ ನೆರವಾಗಿ ಸಹಾಯ ನಿಲ್ಲಬೇಕು ಅನ್ನೋದಾಗಿದ್ರೆ ನೀನು ಮುರಿಯಲ್ಪಡುವಂತ ಅನುಭವಕ್ಕೆ ಹೋಗ್ಬೇಕು, ಮುರಿಯಲ್ಪಡುವಂತ ಅನುಭವಕ್ಕೆ ಹೋಗ್ಬೇಕು. ಒಂದು ವೇಳೆ ನೀನು ಇವತ್ತರವರೆಗೂ ನೀನು ಮುರಿಯಲ್ಪಡ್ತಿದ್ದೀಯಲ್ಲ, ನಮ್ಮ ನಿನಗೆ ಸೇವಿಸಬೇಕು. ಆಮೇನ್. ಹೀಗೆ ಸಿಮ್ಮಿ ಭಯಂಕರವಾಗಿ ಅದನ್ನ ತಿಳುತ್ತಿದ್ದ ಶಪಿಸ್ತಾ ಅನ್ನೋದೇ ರಚನೆ ಓದ್ಬೇಕು. ಮಾತಾಡ್ತಿದ್ದಾರೆ ಈಗ ನಮ್ಮ ಮನೆಯವರು ನಮಗೆ ಎಲ್ಲಾ ಸಮಯದಲ್ಲೂ ಸಹಾಯ ನಿಂತ್ಕೊತಾರ, ನಮ್ಮ ಮನೆಯವರು ಎಲ್ಲಾ ಸನ್ನಿವೇಶಗಳು ತಪ್ಪಾಗ ಸಪೋರ್ಟ್ ಆಗಿ ನಿಂತ್ಕೊತಾರ ಇಲ್ಲ. ನಮ್ಮ ಮನೆಯವರೇ ನಮ್ಮನ್ನ ಈಗ ಆಡುವಾಗ ಹೊರಗಡೆ ಅವ್ರು ಬಂದು ಶಪಿಸಿದ್ರೆ ಇದು ದೊಡ್ಡ ವಿಚಾರ ಅಲ್ಲ. ಎಷ್ಟು ಸಿಂಪಲ್ ಆಗ್ತಾ ನೋಡಿ, ನನ್ನ ಮಗನ ಅಪ್ಸರೊಬ್ಬನೇ ನನ್ನ ಕೊಲ್ಲಕ್ಕೆ ಬಂದಿರುವಾಗ ಸಿಮ್ಮಿ ಯಾವ ಸಂಬಂಧ ಇಲ್ಲರು ಅವನು ಶಪಿಸೋದನ್ನ ನಾನು ಸಹಿಸೋದಕ್ಕಾಗಲ್ಲ. ನನ್ನ ಮನೆಯವರು ಅಂದ್ರೆ ನಾನು ಸಹಿಸ್ಕೊಂಡಿದ್ದೀನಿ,
ನನ್ನ ಸೇವೆ ಪ್ರಾರಂಭ ಎನ್ನುವ ನನ್ನ ಕುಟುಂಬದಿಂದ ನಾನು ಒಡೆಯಲ್ಪಡುವುದಕ್ಕೆ ಜಜ್ಜಲ್ಪಡುವುದಕ್ಕೆ ದೇವರು ಒಪ್ಪಿಸಿಕೊಟ್ಟಾಗ ಅದನ್ನು ಸಹಿಸಿಕೊಳ್ಳಿ ನೀನು ಕಲಿಸು. ಈಗ ವರ್ಣವ ಸಂಬಂಧ ವಿಲೋಮವನ್ನು ಚುಚ್ಚಿ ಮಾತನಾಡುವಾಗ ಅನ್ನುವಾಗ ಸಹಿಸಿಕೊಳ್ಳಿ ಬೇಕಾದ ಬಲವನ್ನ ನನಗೆ ಉಂಟು ಮಾಡುತ್ತೇನೆ. ಆಮೇಲೆ ಮೊದಲನಾಗಿ ಸಿಮ್ಮಿಯ ಹಾಗೆ ಶಪಿಸುವಂತ ವ್ಯಕ್ತಿಗಳು ನಿಮ್ಗೆ ಏನಾದರೂ ಸಿಕ್ಕಿದ್ರೆ, ನಿಮ್ಮನ್ನ ಕೆಟ್ಟದಾಗಿ ಕಾಣುವಂತ, ನೀವು ಸರಿ ಇಲ್ಲ ತಿರಸ್ಕರಿಸುವಂತ ವ್ಯಕ್ತಿಗಳು ಕುಟುಂಬದವರೇ ಆಗಿರಲಿ ಕಂಡ್ರೆ, ನೀವು ದೇವರಿಗೆ ಥ್ಯಾಂಕ್ಸ್. ದೇವರೇ ಇಂಥ ಶಪಿಸುವವರನ್ನ ಇಂಥ ನೋಯಿಸುವವರನ್ನ ನನ್ನ ಸಂಗಡ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ನಾನು ಗೂಗಲ್ ಮೀಟ್ ಮಾತಾಡುವಾಗ ಕೂಡ ಟೀಮ್ ನಾನು ಹೇಳ್ತಾ ಇದ್ದೆ, ನಿನ್ನ ಪಕ್ಕದಲ್ಲಿರುವಂತ ವಿರೋಧಿ, ನಿನ್ನನ್ನು ಶಪಿಸುವಂತ ವ್ಯಕ್ತಿ, ಈ ಕ್ರೈಸ್ತತ್ವವನ್ನು ದ್ವೇಷಿಸುವಂತ ವ್ಯಕ್ತಿಯ ಮಧ್ಯದಲ್ಲಿ ನೀವು ಜೀವಿಸೋದು ಅನ್ಎಕ್ಸ್ಪೆಕ್ಟೆಡ್ ಆಗಲ್ಲ. ಏನೋ ಅಪ್ಪಿ ತಪ್ಪಿ ನಾವು ಸಿಗಾಕೊಂಡಿಲ್ಲ. ದೇವರ ಉದ್ದೇಶದ ಮೇರೆಗೆ ನಿನ್ನ ವಿರೋಧಿಸುವಂತಹ, ನಿನ್ನನ್ನು ಶಪಿಸುವಂತಹ ಕೆಟ್ಟ ಜನರ ಮಧ್ಯದಲ್ಲಿ ವಾಸವಿಲ್ಲ. ಅದರ ಉದ್ದೇಶ, ಅದರ ಉದ್ದೇಶ ಓದ್ಬಿಟ್ರೆ ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದನು. ಯೆಹೋವನು ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ, ಯಾವ ಕಷ್ಟ? ಮಗನು ಅಂತ ಸಂಬಂಧರು ದೇವರೇ ನನಗೆ ಸಾಮ್ರಾಜ್ಯ ಕೊಟ್ಟಿರುವುದನ್ನು ನೋಡಿ ಸಿಮ್ಮಿ ಸಪ್ಪಿಸ್ತಾ ಇರೋದು ಎಲ್ಲವನ್ನ ನೋಡಿ ದೇವರು ಏನ್ ಮಾಡ್ಬೇಕಂತ ನನ್ನ ಆಶೀರ್ವದಿಸ್ಬಿಟ್ಟಾನೆ. ಎಂತ ಸಂದರ್ಭದಲ್ಲಿ ಈ ಮಾತು ಬರುತ್ತೆ ನನಗೆ, ಶಾಪ ಕಿವಿ ಬೀಳ್ತಾನೆ. ಶಪಿಸುವಂತ ಮಾತುಗಳು, ಚುಚ್ಚಿ ಮಾತಾಡುವಂತ, ಮುರಿಯಲ್ಪಡುವಂತ ಮಾತುಗಳನ್ನು ಆಡುವಂತ ಮಾತುಗಳು ಕಿವಿಗೆ ಬೀಳ್ತಾ ಇದೆ. ಇಂಥ ಸಂದರ್ಭ ವಹಿಸಿದ್ದಾರೆ, ದೇವರು ನನ್ನ ಆಶೀರ್ವಿಸುತ್ತಿದ್ದಾರೆ. ಈ ಮಾತೆಲ್ಲ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ. ನಮ್ಮ ಅತ್ತೆ ಅಕ್ಕ ಮಾವ ಅಥವಾ ಒಡಂಚು ಅಕ್ಕಪಕ್ಕದವರು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರೆ ಆ ಮಾತು ನಮ್ಮ ಕೈಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿ ಮೈ ಉರಿಯುತ್ತೆ. ಬಟ್ ಆ ಮಧ್ಯದಲ್ಲಿ ಹೇಳಿ ಈ ಶಾಪಕ್ಕೆ ಬದಲಾಗಿ ದೇವರು ಅಲ್ಲಿಂದ ನನಗೆ ಆಶೀರ್ವಾದ ಕೊಟ್ಬಿಟ್ಟೆ. ನಾನು ಮೌನ ಬರ್ತೀನಿ, ನನ್ನ ಕಾದಿರ್ತೀನಿ. ಏನ್ ನಡೀತು ತೆಗೆದುಕೊಳ್ಳ್ರಿ, ಇದೇ ಎರಡು ಸಮೂಹದ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬಂದ್ರಿ. ಹತ್ತೊಂಬತ್ತನೇ ಅಧ್ಯಾಯ, ಹತ್ತೊಂಬತ್ತನೇ ಅಧ್ಯಾಯ ಅದರ 18ನೇ ವಚನದ ಬಿ ಭಾಗದಿಂದ ಓದಿ. 14ನೇ ವಚನ ಓದ್ಬಿಡ್ರಿ. ಯಾರನ್ನ ಭೇಟಿ ಮಾಡೋದಕ್ಕೋಸ್ಕರ ಇವನು ಅವಸರದಿಂದ ಬಂದಿದ್ದಾನೆ? ಅರಸನನ್ನು ದಾವಿದನನ್ನ ಈಗ 18ನೇ ವಚನ ಬಿ ಭಾಗದಿಂದ ಓದಿ. ಅರಸನು ಯೋರ್ದಾನ್ ಹೊಳೆಯನ್ನು ದಾಟಿ ಬಂದ ಕೂಡಲೇ ಗೇರನ ಮಗನಾದ ಶಿಮ್ಮಿಯು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನಿಗೆ, ನನ್ನ ಒಡೆಯನು ನನ್ನನ್ನು ಅಪರಾಧಿ ಎಂದೆಣಿಸದಿರಲಿ, ನನ್ನ ಅರಸನು ಯೆರೂಸಲೇಮ್ ಅನ್ನು ಬಿಟ್ಟು ಹೋಗುವಾಗ ನಾನು ಮೂರ್ಖತನದಿಂದ ಮಾಡಿದ್ದನ್ನೆಲ್ಲ ಅವನು ನೆನೆಸದಿರಲಿ, ಲಕ್ಷಿಸದಿರಲಿ. ಈಗ ಶಿಮ್ಮಿ ಬಂದ, ಶಿಮ್ಮಿ ಬಂದು ಏನೇಳ್ತಾನೆ? ಈ ಕಾರ್ಯದಲ್ಲ ಕೊಲೆಗಾರನೇ, ಹೋಗು ನೀವು ತರ ಎತ್ತೆಗಳೋಗು, ನಿನ್ ಮಗನೇ ನೀನ್ ಸಹಿಸ್ತಾರೆ ಕಣೋಗು, ಸುಮ್ಮನೆ ಬಂದಿಲ್ಲ ನಿನ್ ಕಷ್ಟ, ನೀವ್ ಮಾಡ್ರೆ ಅನ್ಯಾಯ ಬಂದಿಲ್ಲ ಕಣೋಗು ಎಲ್ಲ ಮಾತಾಡಿದಾನೆ. ಈಗ ಬಂದು ಏನೇಳ್ತಾನೆ? ಒಡೆಯನೆ ಫಸ್ಟ್ ಏನ್ ಮಾಡ್ತೀರ? ಸಾಷ್ಟಾಂಗ ನಮಸ್ಕಾರ. ನಾವೇನ್ ಮಾಡ್ತೀವಿ ಗೊತ್ತಾ? ಅಂದವರೆಲ್ಲ ನನಗೂ ಸಾಷ್ಟಾಂಗ ನಮಸ್ಕಾರ ಮಾಡಕ್ ಮಾಡೋ ಸ್ವಾಮಿ ಪ್ರೇರ್ ಮಾಡ್ತೀನಿ. ಆದ್ರೆ ಶಿಮ್ಮಿ ಅಂದಾಗ ಬಾಯಿ ಮುಚ್ಚಿ ಹೇಳಿದ್ದಲ್ಲ, ಅದು ಮಾಡಲ್ಲ ನಾನು. ಅದು ಮಾಡ ದೇವ್ರಿಗೆ ನೋಡ್ಕೊಸ್ತ ದೇವ್ರೆ ನೀನೇ ಆಗ್ರಹಿಸ್ಬಿಟ್ಟಿದ್ದ ಶಿಮ್ಮಿಯ ಶಬ್ದಿಸು ಅಂತ ನಾನು ಯಾಕೆ ಮಾತಾಡ್ಬೇಕು ಎಂಬುದಾಗಿ ನಾನು ನೋವು ಆಗಿರಲ್ಲ. ನನ್ನೊಂದೇ ಘಟನೆ ನೋಡ್ರಿ, ಕ್ಷಮೆ ಕೇಳ್ತೀನಿ, ನನ್ನ ಒಡೆಯನೇ ನನ್ನನ್ನು ಅಪರಾಧಿ ಎಣಿಸದಿರಲಿ, ನನ್ನ ಆಸನ ಯೆರೂಸಲೇಮನ್ನು ಬಿಟ್ಟು ಹೋಗುವಾಗ ನಾನು ಮೂರ್ಖತನದಿಂದ ಮಾಡಿದ್ದನ್ನೆಲ್ಲ ಅವನು ನೆನೆಸಿದ್ರಿ. ಯಾವ ತನದಿಂದ? ಮೂರ್ಖತನ. ಇವತ್ತು ಸತ್ಯಮೇಧದಲ್ಲಿ ಒಬ್ಬ ಮೂರ್ಖ ಇಲ್ಲ, ಯಾರು? ಸೈತಾನ. ಕನ್ಫ್ಯೂಸ್ ಆಗಬೇಕು ಯಾರಿಗಾರು ಅಂತ. ಸೈತಾನ, ನಾನು ನನ್ನ ಬುದ್ಧಿಯನ್ನು ಉಪಯೋಗಿಸಿದ ನನ್ನತನ ಅಂತ ಹೇಳ್ತೀನಿ. ನನ್ನತನ ಸೈತಾನ ಹೇಳ್ಕೊಟ್ಟು ಆತನ ಕಾರ್ಯಗಳನ್ನು ನಾನು ಮಾಡೋದಾದ ಮೂರ್ಖತನ. ಮೂರ್ಖ ಯಾರು? ಸೈತಾನ. ಅವನ ತನವನ್ನು ನಾನು ಉಪಯೋಗಿಸಿದಾಗ ಮೂರ್ಖತನ. ನನ್ನತನ ಮೂರ್ಖತನ. ಇಲ್ಲಿ ಹೇಳ್ತಾನೆ ಮೂರ್ಖತನದಿಂದ, ಸೈತಾನ ಕುತಂತ್ರದಿಂದ, ಪ್ರೇರಣೆಯಿಂದ ನಾನು ಅದನ್ನು ಮಾಡ್ಬಿಟ್ಟೆ. ಆದ್ರಿಂದ ನಾನು ಏನ್ ಮಾಡಲಿ, ಆ ಮೂರ್ಖತನ ಮಾಡಲಿಲ್ಲ, ಅವನು ನೆನೆಸದೇ ಇರಲಿ, ಲಕ್ಷಿಸದೇ ಇರಲಿ, ಆದ್ರೆ ಅದನ್ನ ಕೇರ್ ಮಾಡದೆ ಬಿಟ್ಟಿಲ್ಲ ಸ್ವಾಮಿ, ಒತ್ತುವಂತ ಬಿಟ್ಟೆ ಬಿಟ್ಟು ನನ್ನ ಕ್ಷಮಿಸು ಎಂಬುದಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅದನ್ನು ಕೇಳ್ಬೋದು. ಅದನ್ನೇ ಅವನು ಹೇಳಿದ್ದು ಅಲ್ಲಿ
ಒಂದು ವೇಳೆ ಶಾಪಕ್ಕೆ ಬದಲಾಗಿ ದೇವರು ಆಶೀರ್ವದಿಸುವನು. ನಡೆಯಿತು ಮುಂದೆ ಹೋದ್ರಿ. ಒಡೆಯನೆ, ನಿನ್ನ ಸೇವಕನಾದ ನಾನು ಪಾಪ ಮಾಡಿದೆನೆಂದು ಒಪ್ಪಿಕೊಳ್ಳುತ್ತೇನೆ. ಆದ್ದರಿಂದಲೇ ನಾನು ಈ ಹೊತ್ತು ಅರಸನನ್ನು ಎದುರುಕೊಳ್ಳುವುದಕ್ಕೆ ಎಲ್ಲಾ ಯೋಸೇಫರಲ್ಲಿ ಮೊದಲಾಗಿ ಬಂದಿದ್ದೇನೆ ಎಂದು. ಎಲ್ಲಾರಿಗಿಂತ ಫಸ್ಟ್ ವ್ಯಕ್ತಿಯಾಗಿ ನಾನೆಲ್ಲ ಸಂದರ್ಶಕ ಬಂದಿದ್ದೀನಿ. ಕಾರಣ ನನ್ನ ಅಪರಾಧ ಮಾಡಿದೆ, ನಾನು ಪಾಪ ಮಾಡಿದ್ದೀನಿ ಒಪ್ಪಿಕೊಳ್ಳುತ್ತಿದ್ದ. ಯಾವ ವ್ಯಕ್ತಿ ನನ್ನ ಜೊತೆ ಇರಲಿ, ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವಂತ ಮನಸ್ಸಿರುತ್ತದೋ ಅಂತವ್ರ ಮಾತನ್ನೇ ಇಷ್ಟಪಡುವಂತವ್ರ ಮಾತು ನಿಮ್ಮ ವೈರಿಗಳನ್ನ ಅಥವಾ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುತ್ತದೆ. ಒಂದು ಅವನ ಕ್ಷಮೆ ಕೇಳ್ತಿದ್ದಾನೆ, ಅವರ ಹುಡುಕೋದ್ರಲ್ಲಿ ಅವರನ್ನ ಭೇಟಿ ಮಾಡಿದ್ರೆ ಫಸ್ಟ್ ವ್ಯಕ್ತಿ ಇವನೇ ಆಗಿದ್ದ. ಯಾಕೆ ಕ್ಷಮೆ ಕೇಳಿದ್ರು ಸಲವಾಗಿ? ಆದ್ರೆ ಅಲ್ಲಿ ಶಿಮ್ಮಿ ಸಪ್ಪಿಸುವಾಗ ಜೊತೆ ಇದ್ದವರು ಯಾರು? ಅಭಿಷಯು. ಇಲ್ಲೂ ಜೊತೆ ಇದ್ದ ಏನ್ ಮಾಡ್ತಾರೆ ಮುಂದೆ ಹೋದ್ರೆ 21ನೇ ವಚನ. ಕ್ಷಮೆ ಕೇಳುವಾಗ ಮರಣದಂಡನೆ ಆಗ್ಬೇಕು ಅಂದಿದ್ದಾರೆ. ಇಂಥ ಜನ ತುಂಬಾ ಜನ ಇದ್ದಾರೆ. ಯಾರಾದ್ರೂ ಒಂದು ನಿಮ್ಮನ್ನ ಕ್ಷಮೆ ಕೇಳೋ ತರ ತಗ್ಗಿಸ್ಕೊ ಬಂದ್ಬಿಟ್ರೆ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ನೋಡಿದ್ಯ, ದೇವರಿಂದ ನನ್ನ ಬಳಿ ಕರ್ಕ ಬಂದ್ಬಿಟ್ರು, ನನ್ ದೇವ್ರು ಸುಮ್ಮನೆಯ ಅವತ್ತ ಹಂಗ ಮಾತಾಡ್ರ ಈಗ ಮಾತಾಡುವಾಗ ನೋಡ್ತೀನಿ ಬಂದಿರೋದು ಕ್ಷಮೆ ಕೇಳಕ್ಕೆ. ಆಗೆಲ್ಲ ಸುಮ್ಮನೆ ಈ ವ್ಯತ್ಯಾಸ ಮಾತಾಡೋದು ಮಾತಾಡೋದು ಸ್ವಭಾವ ಯಾರು ದೇವ ಜನರ ಬಗ್ಗೆ ನಾನು ಹೇಳ್ತಿದ್ರು. ಇಂಥ ಸ್ವಭಾವ ದಾವಿದನು ಅಲ್ಲಿ ಮೌನವಾಗಿದ್ದಾನೆ. ಶಪಿಸುವಾಗಲೂ ದಾವಿದ ಮೌನವಾಗಿದ್ದ, ಕ್ಷಮೆ ಕೇಳುವಾಗಲೂ ದಾವಿದ ಏನ್ ಮಾಡ್ತಾನೆ ಮೌನವಾಗಿದ್ದಾನೆ. ಇಂಥ ಸ್ವಭಾವ ತಂದ್ಕೊಂಡು ಯಾಕಂದ್ರೆ 51ನೇ ಕೀರ್ತನೆ 18ನೇ ವಚನ ಹೇಳ್ತಾನೆ, ಮುಳಿದ ಮನಸ್ಸುಳ್ಳವರಿಗೆ ದೇವನಿದೆ ಅಂತಾನೆ. 34ನೇ ಕೀರ್ತನೆ 18ನೇ ವಚನ ಮಾತ್ರ ಬರಬಂದು ಕುಕ್ಕಿ ಹೋದವರನ್ನ ದೇವರ ಉದ್ಧಾರ ಮಾಡ, ದೇವರನ್ನ ಉದ್ಧಾರ ಮಾಡಬೇಕು. ಅವ್ರು ಕುಗ್ಗಿಸ್ಲಿ, ಅವ್ರು ಮುರಿದಂತೆ ಮಾತಾಡ್ಲಿ ಅಂತ ಹೇಳುವಾಗ ಅಭಿಷೇಕ ಹೇಳ್ತಾನೆ ಇವನಿಗೆ ಮರಣದಂಡನೆ ಆಗ್ಬೇಕು ಅಂತ ಹೇಳಿ. ಅದು ಸಂತೋಷ, ಅಭಿಷೇಕನು ಚೌಕಿತ್ತಾರೆ, ಶಿಮ್ಮಿನೂ ಚೌಕಿತ್ತಾರೆ. ಅಲ್ಲಿ ನಾವಾಗಿರೋದ್ರೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಸ್ತಿದ್ದೆ. ಮುಂದೆ ಹೋಗ್ಲಿ 22ನೇ ವಚನ. ಚೆರುಯಳ ಮಕ್ಕಳೇ, ಅಯ್ಯೋ ನಿಮ್ಗೆ ಸಮಸ್ಯೆ ಬೇಡ ನನಗೆ. ಅಲ್ಲೂ ಅದೇ ಮಾತಂದ, ಇಲ್ಲೂ ಹೇಳ್ತಾನೆ ನಿನ್ ಸಮಸ್ಯೆ ಬೇಡ ಸುಂದಿರು, ನೀವು ಮಾತಾಡ್ಬೇಕು ಸುಂದಿರು. ಇವತ್ತು ನಾವು ನನ್ನ ಪರವಾಗಿ ಯಾರು ನಿಂತ್ಕೊಂಡ್ರೆ ಎಂಕರೇಜ್ ಮಾಡ್ತೀವಿ, ಇದೊಂದು ಮನುಷ್ಯನ ಸ್ವಭಾವ ಇದು. ಆದ್ರೆ ದಾವಿನಲ್ಲಿದ್ದಂತ ಅವನು ಕೂಡ ಮನುಷ್ಯನೇ, ಅಂತ ಸ್ವಭಾವವನ್ನು ತಂದ್ಕೊಂಡು ನೀವು ಮನಸ್ಸು ಮಾಡಬೇಕು. ಇಬ್ಬರು ಜನರ ಬಂದರೆ ಮೂರನೇ ಬಂದು ನೀನೇ ಸರಿ ಸುಂದಿರೋದ್ಬಿಟ್ಟು ನಮ್ಗೆ ಸಾಕು, ತೃಪ್ತಿ ನೀನಾಗ ಹೆಚ್ಚಿಲ್ಲ. ಆದ್ರೆ ಅಭಿಷೇಕ್ ಮೆಚ್ಕೊಂಡು ಮೆಚ್ಕೊಂಡಿದ್ದಕ್ಕೆ ತಾನೇ ಹೇಳ್ತಾನೆ ನಿನ್ ಸಮಸ್ಯೆ ಬೇಡ, ಕಾರಣ ನಿನ್ ಸಹಾಯ ಬಂದ್ಬಿಟ್ರೆ ಅವ್ರ ಸಹಾಯ ನಿಂತು ಅದಕ್ಕೆ ಮತ್ತೆ ಆನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಎಷ್ಟು ಸಮಯ ಕೊಡ್ತಾರೆ ಜನರು ನೋಡಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ಬಿಡ್ರಿ. ಹಂಗ ಮಾಡ್ಬಿಟ್ರೆ ಜನರಿಂದ ನೆಸ್ತಾರೆ ನಿಜ, ಆದ್ರೆ ಅವರಿಂದ ಉತ್ತರ ಬರ, ಅವ್ರದ್ದೇನು ಉತ್ತರ ಬರ. ಇವತ್ತು ಜನ ಸಿಮ್ಮಿ ಸಹಾಯ ರಾವಿನ ಸಹಾಯಕ್ಕೆ ಅಭಿಷೇಕ ಬಂದ್ಬಿಟ್ರೆ ದೇವರ ಸಹಾಯ ನಿಂತೋಗುತ್ತೆ. ಅದಕ್ಕಿಂತ ನೀನು ಕೊಡಲೆ ನನಗೆ ಬೇಡ, ನಿನ್ ಸಮಾಸ ಸಾಕು ಸುಮ್ಮನೆ, ನಿನ್ ಸಹಾಯ ನನಗೆ ಬೇಡ, ನೀನ್ ಸೈಲೆಂಟ್ ಆಗಿರು ಎಂತ ಹೇಳ್ತಾನೆ. ಹಾಗೆ ಏನ್ ಮಾಡ್ತಾನೆ ಮುಂದೆ ಹೋಗಿ, ನೀವು ಈ ಹೊತ್ತು ನನ್ನನ್ನು ಯಾವ ಕೃತ್ಯಕ್ಕೆ ಅಕೃತ್ಯಕ್ಕೆ ಪ್ರೇರೇಪಿಸುವವರಾಗಿದ್ದೀರಿ. ಅದರ್ಥ ಏನು? ತಪ್ಪು ಮಾಡಿದವರಿಗೆ ದಂಡನೆ ಕೊಡಬೇಕು ಅನ್ನೋದು ನನ್ನ ಕೆಲಸ ಅಲ್ಲ. ಮತ್ತೆ ಹೇಳ್ತೇವೆ, ಒಂದನೇ ಪ್ರಶ್ನೆ ಹೇಳ್ತದೆ ತೀರ್ಪು ಮಾಡಬೇಡ್ರಿ ಮತ್ತೊಬ್ಬರ ವಿಷಯದಲ್ಲಿ, ಅವ್ರು ತಪ್ಪಿತಸ್ಥರೇ ಆಗಲಿ ಎಲ್ಲರ ಜೊತೆ ಇರಿ, ಪಾಪ ಮಾಡೋರೇ ಆಗಿರಲಿ, ನಿನ್ನ ಕಣ್ಣಿಗೆ ನೇರವಾಗಿ ಕಾಣುವಂತ ಪಾಪವನ್ನೇ ಅವ್ರು ಮಾಡಿರಲಿ, ಅವರ ಕುರಿತು ನೀನು ತೀರ್ಪು ಮಾಡಬೇಡ. ಅದು ದಾವಿದ ಏನಂತ ಹೇಳ್ತಿದ್ದಾರೆ, ಅಕೃತ್ಯ ಎಂದ. ಅದು ಒಳ್ಳೆ ಕೃತ್ಯ ಅಲ್ಲ, ಒಳ್ಳೆ ಕೆಲಸ ಅಲ್ಲ. ತಪ್ಪು ಮಾಡಿ ಬಂದಿದ್ದಾನೆ ಶಿಬಿ ನಿಜ, ಮರಣದಂಡನೆ ಯೋಗ್ಯವಾದ ಕೆಲಸವನ್ನು ಮಾಡಿದ್ದಾನೆ ನಿಜ, ಆದ್ರೆ ಅದನ್ನ ನಾನು ಮಾಡಿಬಿಟ್ರೆ ಅದು ನನಗೆ ಅಕೃತ್ಯವಾಗಿ ಕಾಣ್ತಿದೆ. ಹಾಗಿದ್ರೆ ನಾನು ಎಷ್ಟೋ ತಪ್ಪುಗಳನ್ನ ಮಾಡಿ ದೇವರ ಮುಂದೆ ನಿಂತಿದ್ದೀನಲ್ಲ, ರಾಜನಾಗಿ ನಿಂತಿದ್ದೀನಲ್ಲ, ನನಗೆ ಎಂತೆಂತ ಎಷ್ಟು ಸಾಲ ದೇವರನ್ನ ಮರಣದಂಡನೆ ಕೊಡಬಹುದಾಗಿತ್ತು ಎಂಬುದಾಗಿ ನಾವು ಇದನ್ನು ಆಲೋಚಿಸ್ತಿದ್ದಾರೆ. ಇದನ್ನ ನಾನು ಯಾವತ್ತೂ ಆಲೋಚನೆ ಮಾಡಿದೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಸರಿಯಾಗಿ ನಾವು ಚುಚ್ಚಿ ಮಾತಾಡಬೇಕು, ಅವ್ರಿಗೆ ದಂಡನೆ ಕೊಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು ಎಂಬುದಾಗಿ ಭಾವಿಸ್ತೀವಿ, ಅವರನ್ನು ದೂಷಣೆ ಮಾಡಬೇಕು ಎಂಬುದಾಗಿ ಭಾವಿಸ್ತೀವಿ. ಇನ್ನೂ ಮುಖ್ಯವಾದ ಅಂಶ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ
ಕೆಲವರು ತಗೊಂಡು ಹೇಳಬೇಕು ಅನ್ನುವಂಥ ಸನ್ನಿವೇಶ ಬಂತು. ಆದರೆ ರಾಜ್ಯಾಗ ನಮ್ಮನ್ನು ಇಟ್ಕೊಂಡ್ರೆ ನಮ್ಮ ತಪ್ಪು ಮಾಡಿ ಗೊತ್ತಾಗೋಯ್ತು. ಇದ್ರಲ್ಲಿ ಯಾರಿಗೂ ಅರಳದೇ ಇದ್ರೆ ಸಹ ಬಂದಿಸ್ತು ಹೋಗ್ತಾನೆ, ಯಾರಿಗೂ ಇದು ಅರಳದೇ ಇದ್ರೆ ಸಹ ಇದನ್ನೇ ನಾವೇ ಹೇಳ್ತಾನೆ. ಆದರೆ ನಾನು ಮಾಡಿದ್ರೆ ಅದು ಅಕೃತ್ಯ, ಆ ಅಕೃತ್ಯನ ನಾನು ಮಾಡಲಿಕ್ಕೆ ಇಷ್ಟಪಡೋದು. ಅದಕ್ಕೆ ನೀವು ಪ್ರೇರೇಪಿಸ್ಬೇಡಿ ನನ್ನನ್ನು. ಮುಂದೆ ಹೋಗಿ ಮಗ ಗೊತ್ತಾಗ್ತಿದ್ರೆ ನನ್ನನ್ನು ಶಪಿಸಿದವನೇ ಹುಡುಕೊಂಡು ಬಂದು ನನ್ನ ಕ್ಷಮೆ ಕೇಳಿದ್ರಿಂದ ಅಬ್ಸಲೋಮನು ರಾಜಾಡಳಿತ ಮಾಡ್ತೀನಿ ಅಂತ ಹೇಳಿ ನನ್ನನ್ನ ಕೊಲೆ ಮಾಡಿ ಹುಡುಕಿದ್ರು ಕೂಡ ಈಗ ನನಗೆ ಗೊತ್ತಾಗ್ತದೆ. ದೇವ್ರು ಹೇಳ್ತಾರೆ, ನೀನೇ ಅರಸ ಮಗನೇ, ರಾಜ ನೀನೇ ಅರಸ ಅಂತ ಹೇಳಿ ಆತನಿಗೆ ಕನ್ಫರ್ಮ್ ಮಾಡ್ತಾನೆ. ಇವನು ಹೋರಾಟದಲ್ಲಿ ತನ್ನ ಏನ್ ಕನ್ಫರ್ಮ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ದೇವರು ನನ್ನನ್ನು ಇನ್ನೂ ಅರಸನಾಗಿದ್ದಾನ ಎಂಬುದಾಗಿ ಪ್ರಶ್ನೆ ಅವನಿಗಿದ್ದ. ಈಗ ಅವನು ಗೊತ್ತಾಗ್ತದೆ ಏನು ಅರಸನ ಜನ ಸರಿ ಹೋದ ಮಧ್ಯ ಇಲ್ಲ, ನಾನು ಇಸ್ರಾಯೇಲರ ಅರಸನೆಂಬುದು ಈ ಹೊತ್ತು ಆಗಿದ್ರೆ ಅವನಿಗೆ ಡೌಟ್ ಇತ್ತು. ಡೌಟ್ ಇತ್ತು, ನಾನ ರಾಜ ಅಬ್ಸಲೋಮನು ನನ್ನ ಮಗನೇ ಅವನು. ಒಂದು ವೇಳೆ ನನ್ನ ತಪ್ಪನ್ನ ನೆನೆಸಿ ನನ್ನ ತಪ್ಪನ್ನ ಗಣನೆ ತಂದು ದೇವರು ನನ್ನ ಮಗನ ಒಂದು ವೇಳೆ ರಾಜ ಮಾಡಿಬಿಟ್ರು ಏನೋ ಅನ್ನುವಂಥ ಡೌಟ್ ಇತ್ತು ಅವನಿಗೆ. ಈಗ ಅವನು ಕನ್ಫರ್ಮ್ ಆಗ್ತಿದೆ ಶಿಮ್ಮಿಯ ಮಾತುಗಳ ಮೂಲಕ. ಎಲ್ಲರೂ ಕಣ್ಬಿಟ್ಕೊಂಡು ನಾನು ಕೇಳಿರಿ, ಎಲ್ಲರೂ ಕಣ್ಬಿಟ್ಕೊಂಡು ನಾನು ಕೇಳಿರಿ, ಅದು ಎಲ್ಲಿದ್ದು ಅಂತ ನಿಮ್ಗೆ ಹೇಳ್ತಾರೆ. ರಾತ್ರಿ ಇರುವುದರೆ ಸಣ್ಣ ಸಾಂಗ್ ಕೇಳಪ್ಪ, ನನ್ನ ಪ್ರಸಂಗ ಕೇಳೋದಂಗೆ ಆಗ್ಲಿ, ಕೇಳೋದೆ ತರ ಕೂತ್ಕೊಳ್ಳಿ, ಮಾತಾಡ ಸಾಂಗ್ ಅದು ಕೇಳಿ, ನನ್ನ ಗಮನಿಸಿ, ಇಲ್ಲ ಎಂತ ಮುಂದ ತೊಗೊಂಡು ಬನ್ನಿ, ಎಂತ ವಿಷಯ ವಿಶೇಷವಾದ ಮಾತುಗಳನ್ನು ಆಡ್ತಿದ್ದೆ ಗಮನಿಸಿ. ಈ ರೀತಿಯಲ್ಲಿ ಕಾವಿದನು ಈಗ ನನಗೆ ಗೊತ್ತಾಯ್ತು ಎಂದು ನೋಡಿದನು. 23ನೇ ವರ್ಷ ಓದ್ಬಿಡ್ರಿ. ಅವರಿವರು ಮತ್ತೆ ಮತ್ತೆ ಶಿಮ್ಮಿ ಒಂದು ಒಳಗಡೆ ಗಲಿಬಿ ಅಭಿಷೇಕ ನೋಡಿದ್ರೆ ಏನಂತ ಪುನಃ ಒಳಗೋಯ್ ರಾಜ ಮಾಡಿಲ್ಲ ಅದ್ರ ಮುಂದೆ ಬಂದ ಇನ್ಯಾರು ಕಿವಿಸ್ಬಿಟ್ರೆ ಇಲ್ಲ ಅವ್ರು ಮರದಾಗ ಹಾಗೆ ನನಗೆ ಸಂತೋಷ, ನೀ ಹಾಗೆ ಮರದಾಗ ಕೊಟ್ಟೆ ನಾನು ನಿಮ್ ಜೊತೆ ಹೇಳ್ಬಿಟ್ರೆ ಅಂತ ಹೇಳಿ ಭಯಪಡುವಾಗ ಅವನ ಮುಖವನ್ನು ಗಮನಿಸಂತ ದಾವಿದ ಪ್ರಮಾಣ ಮಾಡ್ತಾನೆ, ನಿಮಗೆ ಮರಣದಂಡನೆ ಆಗುತ್ತದೆ. ಇವತ್ತು ನೀವು ಸ್ವಲ್ಪ ಆಲೋಚನೆ ಮಾಡ್ರಿ, ಮುರಿಯಲ್ಪಟ್ಟಂತಹ ಚೆದ್ದಲ್ಪಟ್ಟಂತಹ ದೇವರಿಗೆ ಇಷ್ಟವಿಲ್ಲಂತಹ ದೇವರು ನೆರವಾಗುವಂತಹ ಹೃದಯ ನಿಮಗೆ ಉಂಟು ಮಾಡಿದಂತಹ ವ್ಯಕ್ತಿಗೆ ಮರಣದಂಡನೆ ಆಗ್ಬೇಕಾ? ಎಲ್ಲರೂ ಸರಿಯೇ, ನಿಮಗೆ ದೇವರಿಗೆ ಲಕ್ಷ ಮಾಡಿದಂತಹ ನಿನ್ನನ್ನು ದೇವರಿಗೆ ಸಹಾಯವಾಗಿ ನಿಲ್ಲುವಂತೆ ಮಾಡಿದಂತಹ ನಿನಗೆ ನೋಯುವಂತ ಮಾತನಾಡಿದ ಜನರಿಗೆ ಮರಣದಂಡನೆ ಆಗ್ಬೇಕಾ? ಸರ್ ನಾ ಸಾಯಿಸಲ ಬಿಡಿ ಪಾತ್ರ, ಸರ್ ನಿನ್ನ ಮಾತಿನಿಂದ ಅವರ ಶುಚಿ ಗಾಯ ಮಾಡಬಹುದಾ? ಯಾರನ್ನ ನಿನಗೆ ತಪ್ಪಾಗಿ ಮಾತನಾಡದ ವ್ಯಕ್ತಿ ಅಂತ ಆಯ್ತು. ಇವತ್ತು ಅವ್ರನ್ನ ಒಂದು ಲಿಸ್ಟ್ ಮಾಡಿ, ಪೇಪರ್ ತಗೊಂಡು ಲಾಸ್ಟಲ್ಲಿ ಅವ್ರನ್ನ ಲಿಸ್ಟ್ ಮಾಡಿ, ಇಂದಿದ್ದವರು ನನ್ನ ವಹಿಸ್ತಾರೆ, ಇಂದಿದ್ದವರು ನನ್ನ ವಹಿಸ್ತಾರೆ, ಅವರು ಏನು ದೇವರ ಹೆಸರು ಪ್ರಮಾಣ ಮಾಡಿ, ಯಾವತ್ತು ನನ್ನ ಮಾತಿನ ನೀವು ಮರಣದಂಡನೆ ಆಗುತ್ತೆ, ನನ್ನ ಮಾತಿನ ಚುಚ್ಚಿ ಮಾತಾಡೋದಿಲ್ಲ ತೀರ್ಮಾನ. ಅಲ್ಲೆಲ್ಲೂಯ ಮುರಿಯಲ್ಪಟ್ಟಂತಹ ಮನಸ್ಸು ದೇವರಿಗೆ ಇಷ್ಟ ಇಲ್ಲ. ಅಲ್ಲೆಲ್ಲೂಯ ಯಾಕೆ ನಮ್ಮ ದೇವರಿಗೆ ಮುರಿಯಲ್ಪಟ್ಟದ್ದು ಇಷ್ಟವಾದ ಯಜ್ಞವಾಗಿ ಮಾರ್ಪಡ್ತದೆ ಅಂದ್ರೆ, ನಾನಾಗ್ಲೇ ಹೇಳಿದೆ ಮುರಿಯಲ್ಪಟ್ಟಂತಹ ರೊಟ್ಟಿ ಮುರಿಯಲ್ಪಟ್ಟಂತಹ ಪಾತ್ರೆ ಆಗಿರಲಿ ಅಥವಾ ಜಜ್ಜಲ್ಪಟ್ಟಂತಹ ಪಾತ್ರೆ ಅಥವಾ ಮುರಿಯಲ್ಪಟ್ಟಂತಹ ರೊಟ್ಟಿ, ಯೇಸು ಸ್ವಾಮಿ ಎಲ್ಲೆಲ್ಲ ಅವರು ಅವ್ರ ಕೈಗಳಲ್ಲಿ ರೊಟ್ಟಿ ಕೊಟ್ಟರು, ಎಲ್ಲೆಲ್ಲ ಅವರು ಅದ್ಭುತ ಮಾಡುವಾಗ, ಅವರು ಮುಟ್ಟಿ ಕೊಡುವಾಗ, ಕತ್ತಲ ಭೋಜನ ಕೈಗಳಲ್ಲಿ ಕೊಡುವಾಗ ಅವರು ಪ್ರತಿ ಸಾರಿ ರೊಟ್ಟಿಯನ್ನು ಏನ್ ಮಾಡ್ತಾರೆ ಗೊತ್ತಾ? ಮುರಿತಾರೆ. ಎಲ್ಲರೂ ಹೇಳಿದ್ರೆ ರೊಟ್ಟಿ ಏನ್ ಮಾಡ್ತಾರೆ? ಮುರಿತಾರೆ. ತೆಗೀರಿ ಯೋಹಾನ ಸ್ವಾರ್ಥ ಆರನೇ ಅಧ್ಯಾಯ ವೇಗವಾಗಿ, ಯೋಹಾನುಗಳ ಸ್ವಾರ್ಥೆ ಆರನೇ ಅಧ್ಯಾಯ. ನಾನು ತುಂಬಾ ಸಲ ಎಂದು ಬರ್ತೀನಿ, ಈ ಸಲ ಇವತ್ತು ಸ್ಲೋವಾಗಿ ಪ್ರಸಂಗ ಮಾಡಬೇಕು ಅಂತ ನಮ್ಗೆ ಹಾಕ್ತಾರೆ, ಫಾಸ್ಟ್ ಹೋಗ್ಬಿಡ್ತೀವಿ. ಹಾಗಾಗಿ ಅಪ್ಪ ಇವತ್ತು ಕೈಯಲ್ಲಿ ಸ್ಲೋ ಮಾಡ್ಬೇಕು. ಗಮನಿಸಿ ಯೋಹಾನ ಸ್ವಾರ್ಥೆ ಆರನೇ ಅಧ್ಯಾಯ ಆರನೇ ಅಧ್ಯಾಯ ಕೇಳ್ಕೊಡ್ರಿ, ಅದರ 35ನೇ ವಚನ ಓದಿ. 35ನೇ ವಚನ, ಜೀವ ಕೊಡುವ ರೊಟ್ಟಿ ನಾನೇ. ಯೇಸು ಸ್ವಾಮಿ ಹೇಳಿದ್ದೇನು? ರೊಟ್ಟಿ. ರೊಟ್ಟಿ ಯಾರಂತೆ? ಯೇಸು ಸ್ವಾಮಿ ಅಂತೆ. ಅವರೇ ಹೇಳಿದಂತ ಮಾತು ನಾನೇ ರೊಟ್ಟಿ. 41ನೇ ವಚನ, ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಗುಣಮುಟ್ಟು ಸಾಕ್ಬಿಡ್ತೀನಿ. ಇನ್ನೊಂದು ವಚನ, 21ನೇ ವಚನ ಓದಿ.
48ನೇ ವಚನದಿಂದ 48ನೇ ವಚನದಿಂದ ಓದಿ. ಜೀವ ಕೊಡುವ ರೊಟ್ಟಿ ನಾನೇ, ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತು ಹೋದರು, ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂತದ್ದಂದರೆ ಅದನ್ನು ತಿಂದವನು ಸಾಯುವುದಿಲ್ಲ, ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ, ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಹೋಲಿಸಿ ಹೇಳ್ತಾರೆ, ರೊಟ್ಟಿ ರೊಟ್ಟಿ ನಾನೇ, ರೊಟ್ಟಿ ಯಾರಾಗಿದ್ದಾರೆ ನಾನೇ ಎಂಬುದಾಗಿ ಹೇಳಿ. ಈಗ ಕರ್ತನ ಭೋಜನದಲ್ಲಿ ಕೂಡ ಒಂದು ಕುರಿತ ಹನ್ನೊಂದನೇ ಅಧ್ಯಾಯದಲ್ಲಿ ಅದರ 23ನೇ ವಚನ ಓದಿ. ಅದೇನಂದ್ರೆ ಮುರಿದು ಆ ರೊಟ್ಟಿಯನ್ನು ಮುರಿದು ಯೇಸುಸ್ವಾಮಿ ಯಾವಾಗೆಲ್ಲ ಮುರಿತಾರೋ ಸ್ತೋತ್ರ ಮಾಡಿ ಮುರಿತಾರಂತೆ. ತನ್ನನ್ನ ಒಬ್ಬ ವ್ಯಕ್ತಿ ಮುರಿದ್ರೆ ನಾವು ಸ್ತೋತ್ರ ಮಾಡಬೇಕು ಅಂತ ಅದರರ್ಥ. ಗಮನಿಸಿ, ಎಲ್ಲರ ಜೊತೆ ಇದೀರ? ಎಲ್ಲೆಲ್ಲ ಯೇಸುಸ್ವಾಮಿ ರೊಟ್ಟಿ ಮುರಿತಾರ ಸ್ತೋತ್ರ ಮಾಡಿ ಮುರಿತಾರಂತೆ. ರೊಟ್ಟಿ ಯಾರು? ನಾನೇ ಎಂಬುದಾಗಿ ಹೇಳಿದ್ರು. ನಾವು ಯೇಸುಕ್ರಿಸ್ತನ ಪ್ರತಿನಿಧಿಗಳು ಈ ಲೋಕದಲ್ಲಿ ಅಲ್ವಾ? ನಾವು ಕೂಡ ವ್ಯಕ್ತಿಗಳಿಂದ ಮುರಿಯಲ್ಪಟ್ಟಾಗ ನಾವು ಸ್ತೋತ್ರ ಯಾರು ಚುಚ್ಚಿ ಮಾತಾಡೋದ್ರೆ ಬಾಯಿ ಏನ್ ಬರ್ಬೇಕು? ಮಾಡ್ತೀರ ಭಕ್ತರು ಕೇಳ್ರಿ, ನಿಮ್ಮ ಸ್ತೋತ್ರ ಹೇಳಿದೆ ಅಂತ. ಏನೇಳಿದ್ರು ಭಕ್ತರು ಹೇಳ್ತೀರ? ಯಾವಾಗ ಮುರಿಯಲ್ಪಟ್ಟಾಗ. ಮಗುವಿಗೆ ಟೆಸ್ಟ್ ಮಾಡ್ಬೇಡಿ, ಹೆಣ್ಣಿನ ಮುರಿಯ ಟ್ರೈ ಮಾಡ್ಬೇಡಿ, ಗಂಡ ಮುರಿ ಟ್ರೈ ಮಾಡಿ ಸ್ತೋತ್ರ ಬಂದ ನೋಡೋಣ ಅಂತ. ಮುರಿಯಲ್ಪಡುವಾಗ ನಾವು ಸ್ತೋತ್ರ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಹೇಳ್ತಾರೆ ಇದೇ ಹನ್ನೊಂದು ಅಧ್ಯಾಯದಲ್ಲಿ ಅದರ 27ನೇ ವಚನ ಓದಿ. ರೊಟ್ಟಿ ದ್ರೋಹ ಮಾಡಿದ್ರೆ ಯಾವ್ದಕ್ಕೆ ದ್ರೋಹ ಮಾಡುತ್ತೆ? ದೇಹಕ್ಕೆ, ಕ್ರಿಸ್ತನ ದೇಹಕ್ಕೆ. ಹಾಗಾದ್ರೆ ನೀನು ಮುರಿಯಲ್ಪಡಬೇಕಾದ್ರೆ ಈ ದೇಹ ಮುರಿಯಲ್ಪಡಬೇಕು, ಈ ದೇಹ ಚಚ್ಚಲ್ಪಡಬೇಕು. ಅದುವೇ ಯೇಸು ಹೇಳಿದ್ದು, ಕಿಂತನೆ ದಾವಿದ ಹೇಳಿದ್ದು, ಮುರಿಯಲ್ಪಟ್ಟ ಹೃದಯಕ್ಕೆ ದೇವರು ನೆರವಾಗ್ತ, ಕುಗ್ಗಿದವರ ಹೃದಯಕ್ಕೆ ಸಹಾಯ ಉದ್ಧಾರ ಮಾಡ್ತಾನೆ ಕುಗ್ಗಿದವರನ್ನು. ಅದೇ ನೀನು ಕುಗ್ಗಿಸಲ್ಪಡಬೇಕು. ಯಾಕೆ ಯೇಸು ಸ್ವಾಮಿ ಇಷ್ಟಪಡ್ತಾರೆ? ತಾನು ಮುರಿಯಲ್ಪಡ್ತಾನೆ. ಶಿಲುಬೆ ಮೇಲೆ ಜನ ಮುರಿಯುತ್ತಿದ್ದಾರೆ, ಅದನ್ನ ಜಚ್ಚಿದ್ದಾರೆ, ಆವಾಗ ಸಂತೋಷದ ಸಿಂಗಸ್ತಾರೆ. ಯಾಕಂದ್ರೆ ನಾನು ಮುರಿಯಲ್ಪಟ್ರೆ ಅನೇಕರೇ ನಾನು ಉಪಯೋಗವಾಗ್ತೇನೆ. ಇವತ್ತು ಆಸೆ ಪಡ್ತೀವ, ನನ್ನ ಮೂಲಕ ಸಾಕ್ಷಿ ಹರಡಬೇಕು, ನಾವು ಅನೇಕ ಉಪಯೋಗವಾಗಬೇಕು ಅಂತ ಆಸೆ ಪಡ್ತೀವ. ಈ ಆಸೆ ನೆರವೇರಬೇಕು ಯಾವಾಗ ಅಂದ್ರೆ ನೀನು ಮುರಿಯಲ್ಪಡಬಹುದು, ಮತ್ತೊಬ್ಬರಿಗೆ ನನ್ನ ಉಪಯೋಗ ಆಗೋದಿಲ್ಲ. ನೀನು ಜಜ್ಜಲ್ಪಡದ ಹೊರತು ನೀನು ಯಾರಿಗೂ ನೀನು ಉಪಯೋಗ ಆಗೋದಿಲ್ಲ. ನೀನು ಒಂದೇ ಆಗುಳಿತೀಯ, ನೀನು ಒಂದೇ ಆಗುಳಿತೀಯ. ಯೇಸು ಸ್ವಾಮಿ ಅವರು ಮಾಡ್ಕೊಂಡು ಕಾರ್ಯವನ್ನು ಮಾಡ್ತಾರೆ. ಯೋಹಾನ್ ಬರ್ಸುವಂತೆ 6ನೇ ಅಧ್ಯಾಯ ಮತ್ತೆ ಬಂದ್ರೆ ಯೋಹಾನ್ ಬರ್ಸುವಂತೆ 6ನೇ ಅಧ್ಯಾಯ ಅಧ್ಯಾಯದಲ್ಲಿ ಎಷ್ಟು ಸಾವಿರ ಜನ ಊಟ ಮಾಡಿಸೋದು? 5,000 ಜನರಿಗೆ. 9ನೇ ವಚನ ಓದ್ಬಿಡ್ರಿ. ಎಷ್ಟು ರೊಟ್ಟಿ ಇತ್ತು ಅಂತ ಹೇಳಿ? 5 ರೊಟ್ಟಿ ಇತ್ತು. ಯೇಸು ಸ್ವಾಮಿ ತೆಗೆದುಕೊಂಡು ಅದನ್ನ ಮುರಿದು ಹೆಂಗ್ ಮುರಿದ ಯೇಸು ಸ್ವಾಮಿ ಅವರು ಸ್ತೋತ್ರ ಮಾಡಿ ಮುರಿದು ಕೊಟ್ಟು ಎಲ್ಲ ಊಟ ಮಾಡಿದಾಗ ಮಿಕ್ಕ ರೊಟ್ಟಿಗಳನ್ನ ಕೂಡಿಸಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ರೊಟ್ಟಿ ತುಂಡುಗಳನ್ನ 13ನೇ ವಚನ ಓದಿ. ಮಿಕ್ಕ ತುಂಡುಗಳನ್ನು ತುಂಡುಗಳನ್ನು ಮುರಿಯಲ್ಪಟ್ಟವನಲ್ಲಿ ಉಳಿಯಲು. ಗಮನಿಸಲಿ, ಕೊಡಲ್ಪಟ್ಟದ್ದು 5 ರೊಟ್ಟಿ, ಉಳಿಯಲ್ಪಟ್ಟದ್ದು ತುಂಡು. ಈಗ ನೀನು ಉಳಿಬೇಕಾ ಲೋಕದಲ್ಲಿ? ನೀನು ರಕ್ಷಣೆ ಉಳಿಬೇಕಾ? ನೀನು ಕುಟುಂಬದಲ್ಲಿ ಉಳಿಬೇಕಾ? ನೀನು ತುಂಡಾಗಬೇಕು.
ಭಕ್ತರುಗಳೇ ತುಂಡಾಗಿದ್ದೇನೆ. ನೀ ತುಂಡಾಗಲಿಲ್ಲ ಅಂದ್ರೆ ನೀ 12 ಕೋಟಿ ಉಳಿದಿಲ್ಲ, ಒಳಗೊಂಡಾಗಿದೆ ಅಂತ ಅರ್ಥ. ರೊಟ್ಟಿ ಉಳಿತಾ ಇಲ್ಲ ಅಲ್ಲಿ, ತುಂಡುಗಳು ಉಳಿತಾ ಇದೆ. ಯಾರು ಮುರಿಯಲ್ಪಡ್ತಾರೋ ರಕ್ಷಣೆ ಉಳಿತಾರೆ, ಯಾರು ಮುರಿಯಲ್ಪಡ್ತಾರೋ ದೇವರ ಸಮುದ್ರ ಉಳಿತಾರೆ, ಯಾರು ಮುರಿಯಲ್ಪಡ್ತಾರೋ ಸಂತೋಷ ಸಮಾಧಾನದಲ್ಲಿ ಉಳಿತಾರೆ, ಯಾರು ಮುರಿಯಲ್ಪಡ್ತಾರೋ ಪರಲೋಕ ರಾಜ್ಯವನ್ನು ಸೇರುತ್ತಾರೆ. ಯೇಸು ಸ್ವಾಮಿ ಮುರಿಯಲ್ಪಟ್ಟರು, ಜಜ್ಜಲ್ಪಟ್ಟರು, ಅವರು ಪಟ್ಟರು ಪರಲೋಕವನ್ನು ಪಡ್ಕೊಂಡ್ರು. ಈ ಲೋಕದಲ್ಲಿ ನಾವು ಮುರಿಯಲ್ಪಡದ ಹೊರತು ನಮಗೆ ನಿತ್ಯ ಜೀವ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿಯಾದ ಜೀವನ ಇಲ್ಲ. ನಾವು ಮುರಿಯಲ್ಪಡಬೇಕು. ಆಮೇನ್. ಯೇಸು ಸ್ವಾಮಿನೇ ಮುರಿಯಲ್ಪಟ್ಟುವಾಗ ನಾವು ಮುರಿಯಲ್ಪಡುವ. ಅದು ಕೂಡ ಯಾರು ಮುರಿಯಲು ಅಂತ ರೊಟ್ಟಿನ ಕೈಯಲ್ಲಿ ಕೊಟ್ರೆ ಅದಕ್ಕೆ ಈಗ ತಾವು ಹೇಳಿದ್ದು ಸಿಮ್ಮಿ ನನ್ನ ಮುರಿತಿದ್ದಾನೆ ಯಾಕೆ ಹೇಳು, ಅವರು ಕಳಿಸ್ಬಿಟ್ಟವ್ರೆ. ಈಗ ಯಾರಾದ್ರೂ ನಿಮ್ಮನ್ನ ಮುರಿತಿದ್ರೆ ಯಾರು ಕಳಿಸೋದು ಅವ್ರನ್ನ? ಅವ್ರನ್ನೇನಾದ್ರೂ ವಿರೋಧಿಸಿದ್ರೆ ನೀ ದೇವರನ್ನ ವಿರೋಧಿಸ್ತಾರೆ. ನಿನ್ನ ಅತ್ತೆಯನ್ನ, ನಿನ್ನ ಮಾವನನ್ನ, ನಿನ್ನ ಒಡಹುಟ್ಟದವ್ರು, ನಿನ್ನ ಮಗನನ್ನ ನೀನು ವಿರೋಧಿಸಿದ್ರೆ ನೀವು ಮೌನವಾಗಿದ್ರು ನೋಡು, ಅವ್ರು ಸಹಾಯಕ್ಕೆ ಬರ್ತಾರೆ, ಅವ್ರು ನಿನ್ನ ನೆರವಾಗ್ತಾರೆ, ಅವ್ರು ನಿನ್ನ ಉದ್ಧಾರ ಮಾಡ್ತಾರೆ. ಹಲ್ಲೆಲೂಯಾ. ಬೇಜಾರಾಗ್ತಿದ್ಯೋಸ್ಲೇಷನ್ಗೆ ಕೇಳಿಸ್ತು. ನಾನು ಮುರಿಯಲ್ಪಟ್ರೆ ಮತ್ತೆ ಹೇಳ್ತೀನಿ, ಕರ್ತನಿಗೆ ಶ್ರೇಷ್ಠವಾದ ಯಜ್ಞವಾಗಿ ಬರ್ತಾರೆ. ದೇವರಿಗೆ ಯಜ್ಞವಾಗ್ಬೇಕಾ? ದೇವರು ನನ್ನ ಮುರಿಯೋದಕ್ಕೆ ಯಾರಾದ್ರೂ ನೇಮಿಸಿದ ನೀವೇ ಕೇಳ್ಬಿಡಿ, ನೀನೇ ಕೇಳ್ಬಿಡಿ. ದೇವರು ಮುರಿದ್ರೆ ಚೆನ್ನಾಗಿ ಮುರಿದು ನಮಗೆ ಕೊಡ್ತಾರೆ ಮತ್ತೊಬ್ಬರಿಗೆ, ಇಲ್ಲದಿದ್ರೆ ಮುರಿಯೋ ಕೈಗಳಲ್ಲಿ ಕೊಟ್ಬಿಡ್ತಾರೆ. ದೇವರು ಮುರಿಯೋ ಕೈಗಳಲ್ಲಿ ಒಪ್ಪಿಸ್ಬಿಟ್ರೆ ಸಾಕು ಸಾಕು ಅಂತಷ್ಟು ಎಣ್ಣೆ ಪಡಿಸ್ಬಿಟ್ಟ. ನಾವು ದೇವರ ಪಾದದಲ್ಲಿದ್ದು ದೇವರ ಕರಗಳಲ್ಲಿ ಕೊಟ್ಟು ಮುರಿಯೋದಕ್ಕೆ ಒಪ್ಪಿಸ್ಕೊಳ್ಳೋಣ. ಇಲ್ಲದಿದ್ರೆ ಜನರನ್ನ ಮುರಿದ್ಬಿಡ್ತಾರೆ, ನಮಗಾಗಿ ಪ್ರಾಣ ಕೊಟ್ಟಿರೋದೇ ಆದ್ರೆ, ಯೇಸು ಸ್ವಾಮಿ ನನಗಾಗಿ ಪ್ರಾಣ ನಿನಗಾಗಿ ಪ್ರಾಣವನ್ನು ಕೊಟ್ಟಿರೋದಾದ್ರೆ ಗಮನಿಸಿ, ನಾವು ಆತನಿಗಾಗಿ ಮಾಡುವಂತೆ ಯಾವ ತ್ಯಾಗವೂ ಹೆಚ್ಚಾಗುತ್ತಲ್ಲ. ಇದನ್ನ ಒಬ್ಬ ಭಕ್ತರು ಹೇಳಿದಂತ ಒಂದು ಮಾತು, ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟದ್ದೇ ಆದರೆ ಆತನಿಗಾಗಿ ನಾವು ಏನೆಲ್ಲ ಮಾಡ್ತೀವೋ ಅದು ಯಾವುದು ಕೂಡ ದೊಡ್ಡದಲ್ಲ. ಕೆಲವನ್ನ ತ್ಯಾಗ ಮಾಡ್ಬೋದು, ಕೆಲವನ್ನ ಬಿಟ್ಬಿಡ್ಬೋದು, ಕೆಲವನ್ನ ಸಹಿಸ್ಕೊಳ್ಬಹುದು, ಕೆಲವು ಕುಟುಂಬಗಳನ್ನು ತ್ಯಾಗ ಮಾಡಿ ಬಿಟ್ಬಿಡ್ಬೋದು, ಕೆಲವು ಸುಖಗಳನ್ನು ತ್ಯಾಗ ಮಾಡಿ ಬಿಟ್ಬಿಡ್ಬೋದು, ಇದು ಯಾವುದು ಕೂಡ ದೊಡ್ಡದಲ್ಲ. ಯಾಕೆ ಹೇಳಿ, ಯೇಸು ನನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಲೂಕವಲ್ಲ ಸುವಾರ್ತೆ 7ನೇ ಅಧ್ಯಾಯ, ಲೂಕವಲ್ಲ ಸುವಾರ್ತೆ 7ನೇ ಅಧ್ಯಾಯ ಅದಕ್ಕಿಂತ ಮುಂಚೆ ಲೂಕದ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಅದರ 3ನೇ ವಚನದಿಂದ, 14ನೇ ಅಧ್ಯಾಯ 3ನೇ ವಚನದಿಂದ ಓದಿ. ಆತನು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ಸಾಕು. ಯಾವುದನ್ನ ಒಡೆದಿದ್ದಾಳೆ? ಭರಣಿಯನ್ನು ಒಡೆದಿದ್ದಾಳೆ. ಅದೇನಿದೆ ಒಳಗಡೆ? ಅಚ್ಚ ಜಟಮಾಂಸಿ ತೈಲ, ಅಥವಾ ಇನ್ನು ಹೇಳಿದ್ರೆ ಇನ್ನೊಂದು ಭಾಷೆ ಸುಗಂಧ ತೈಲ ಅಲ್ಲಿ ಆ ಭರಣಿಯಲ್ಲಿ ತುಂಬಿದೆ. ಆದರೆ ಯೇಸು ಸ್ವಾಮಿ ಯಾವ ಮನೆಯಲ್ಲಿದ್ದಾರೆ? ಒಬ್ಬ ಕುಷ್ಠ ರೋಗಿಯ ಮನೆಯಲ್ಲಿ. ಕುಷ್ಠ ರೋಗಿಯ ಪಕ್ಕದಲ್ಲಿ ಕೂತ್ಕೊಂಡ್ರೆ ಯಾವ ಸೆಂಟೆನ್ಸ್ ಮೇಲೆ ಬರುತ್ತೆ? ಬರುತ್ತಾಯಿಲೆ, ಆ ಗಾಯ, ಆ ಕೀವು, ಇದರ ಸ್ಮೆಲ್ ಬರ್ತದೆ ಹೊರತು ಒಳ್ಳೆ ಸ್ಮೆಲ್ ಬರಲ್ಲ. ಈ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಕುಷ್ಠ ರೋಗಿ ಮನೆಯಲ್ಲಿ. ಅದು ಕೂಡ ಎಲ್ಲಿ ಹೋಗಿದ್ದಾರೆ? ಎಲ್ಲಿಗೆ ಹೋಗಿದ್ದಾರೆ? ಊಟಕ್ಕೆ ಹೋಗಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ಈಗ ಈಕೆ ಬಂದು ಬೆಲೆಯುಳ್ಳ ಅಚ್ಚ ಜಟಮಾಂಸ ಮೇಲೆ ಮನೆಯನ್ನು ತೆಗೆದುಕೊಂಡು ಬಂದು ಆ ಮನೆಯಲ್ಲಿ ಒಡೆಯಿದ್ದಾಳಂತೆ. ಅಲ್ಲಿದೆಯಾ ಒಡೆದು, ಎಲ್ಲಿ ಒಡೆಯಲ್ಪಡ್ತದೋ ಅಲ್ಲಿ ಆ ತೈಲ, ಆ ಕೆಟ್ಟ ಸ್ಮೆಲ್ ತುಂಬಿರುವಂತಹ ಆ ಕುಷ್ಠರೋಗಿ ಮನೆಯನ್ನೆಲ್ಲ ಆವರಿಸ್ತಾ ಇದೆ. ಈಗ ಆ ಮನೆಯಲ್ಲಿ ಯಾವ ಸ್ಮೆಲ್ ಇದೆ ಗೊತ್ತ? ಸುಗಂಧದ ಸ್ಮೆಲ್ ಇದೆ. ಹಿಂದೆ ಇದ್ದ ದೇವಿ ಏನು ಕುಷ್ಠರೋಗ ಸ್ಮೆಲ್, ಆ ವಾಸನೆ ಎಲ್ಲಿ ಒಡೆಯಲ್ಪಡ್ತದೋ ಅಲ್ಲಿ ತಪ್ಪುಗಳು ಮುಚ್ಚಲ್ಪಡ್ತದೆ. ನಾನು ಒಡೆಯಲ್ಪಟ್ಟ ಭರಣಿಯಾಗಿದ್ರೆ ದೇವರು ನನ್ನ ಒಡಿಸುವ, ನನ್ನ ತಪ್ಪುಗಳಿಂದ ಅಥವಾ ಮತ್ತೊಬ್ಬರ ತಪ್ಪುಗಳನ್ನು ಮುಚ್ಚಲಿಕ್ಕೋಸ್ಕರ ನನ್ನ ಒಡಿ
ಅಥವಾ ನಿನ್ನನ್ನು ಸನ್ಮಾನಿಸುವುದಕ್ಕೋಸ್ಕರ ನನ್ನನ್ನು ಓಡಿ ಯೇಸು ಸ್ವಾಮಿ ನಾನು ಈಗ ನೀನು ಭಾವಿಸ್ತೀನಿ ಯೇಸು ಸ್ವಾಮಿ ಊಟ ಮಾಡಬೇಕಿತ್ತು ಆ ಸ್ಮೆಲ್ ಹಾಕ್ತಿಲ್ಲವೇನು ಈಕೆ ಬಂದು ಬರಣಿ ಹೊಡೆಯಿತು ಈಗ ಎಷ್ಟು ಊಟ ಮಾಡಬಹುದು ಈಕೆ ಅನಂತ ಭರಣಿ ಒಡೆಯಲ್ಪಟ್ಟದ್ರಿಂದ ಅಲ್ಲಿರುವಂತ ಎಲ್ಲರಿಗೂ ಕೂಡ ಉಪಯೋಗವಾಗ್ತದೆ ಆ ಸ್ಮೆಲ್ ಆ ಮನೆಯನ್ನೆಲ್ಲ ಹರಡುತ್ತೆ ಒಡೆಯಲ್ಪಟ್ಟಂತ ಪಾತ್ರೆ ಮುರಿಯಲ್ಪಟ್ಟಂತ ರೊಟ್ಟಿ ಈ ಲೋಕದಲ್ಲಿ ಬಹಳ ಶ್ರೇಷ್ಠವಾಗ್ತದೆ ಇವತ್ತು ನಿನ್ನ ಜೀವನದಲ್ಲಿ ನಾನು ಒಡೆಯಲ್ಪಟ್ಟಂತ ಭರಣಿ ಆದ್ರೆ ಒಡೆಯಲ್ಪಟ್ಟಂತ ಪಾತ್ರೆ ಆದ್ರೆ ನಾನು ಮತ್ತೊಬ್ಬರ ತಪ್ಪುಗಳನ್ನು ಮುಚ್ಚುವಂತ ವ್ಯಕ್ತಿಯಾಗಿರ್ತಂತೆ ಇವತ್ತು ಸ್ವಭಾವ ತುಂಬಾ ದೇವಚಾಗಿದ್ರು ಗಮನಿಸಲಿ ಒಬ್ಬ ವ್ಯಕ್ತಿಯ ತಪ್ಪುಗಳನ್ನು ನಾವು ಮುಚ್ಚಬೇಕು ಎಲ್ಲರೂ ಹೇಳಿ ಎಲ್ಲರೂ ನಿರ್ಮಿಸಬೇಕು ಒಬ್ಬ ವ್ಯಕ್ತಿಯ ತಪ್ಪನ್ನು ನಾವು ಮುಚ್ಚಬೇಕು ಇದನ್ನು ಯೇಸು ಕ್ರಿಸ್ತನು ಮಾಡಿದ್ದು ನಮ್ಮ ತಪ್ಪುಗಳನ್ನು ಯೇಸು ಸ್ವಾಮಿ ಎಲ್ಲ ಕಡೆ ಹೇಳಿಕೊಂಡು ಹೋಗಲಿಲ್ಲ ನಾನು ವೈಯಕ್ತಿಕವಾಗಿ ಒಂಟಿಯಾಗಿ ಹೋಗಿ ಅವರು ಹೇಳ್ತಾರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನಿನ್ನ ಅಂತರಂಗದಲ್ಲಿ ತಂದೆಗೆ ಪ್ರಾರ್ಥನೆ ಮಾಡುವುದರ ಹೇಳ್ತಾರೆ ನೀನು ಅಂತರಂಗ ನೋಡುವ ದೇವರ ಪಾತ್ರ ನಿನ್ನ ತಪ್ಪುಗಳು ಗೊತ್ತಾಗಲಿ ಯಾರು ಗೊತ್ತಾಗದು ಬೇಡ ಅನ್ನೋದು ಯೇಸು ಸ್ವಾಮಿ ಆದ್ರೆ ನಮ್ಮ ಸ್ವಭಾವ ಒಬ್ಬರ ತಪ್ಪುಗಳನ್ನು ಮತ್ತೊಬ್ಬರಿಗೆ ಹೇಳುವಂತ ಪ್ರಯತ್ನಗಳು ಮಾಡ್ತೀವಿ ದೇವ ಜನರೇ ನಮ್ಮನ್ನು ಬದಲಾಯಿಸಿಕೊಳ್ಳ ಆ ಒಂದು ಸನ್ನಿವೇಶಗಳು ಎದುರಾದಾಗ ಈ ಮಾತು ನೆನಪಾಗಲಿ ಯೇಸು ಸ್ವಾಮಿ ಸ್ವಭಾವ ತಪ್ಪುಗಳನ್ನ ಮುಚ್ಚಿಡೋದು ಸೈತಾನ ಸ್ವಭಾವ ತಪ್ಪುಗಳನ್ನ ಹರಡು ಆ ಮೂರ್ಖತನ ಸಿಂಹಿಯೊಳ ಮೂರ್ಖತನದೇ ಕಾರ್ಯ ಮಾಡಿಬಿಟ್ಟು ನೀವೊಂದು ವೇಳೆ ಒಬ್ಬ ವ್ಯಕ್ತಿಯ ವಿಷಯವನ್ನು ಮತ್ತೊಬ್ಬರಿಗೆ ಒಳ್ಳೆಯದನ್ನೋ ಕೆಟ್ಟದನ್ನೋ ಈ ಹರಡುವಂತ ವಿಚಾರ ನೀವು ಮೈಲು ತಂದುಕೊಂಡ್ಬಿಟ್ರೆ ಇದೊಂದು ಮೂರ್ಖತನ ಎಂಬುದಾಗಿ ನೆನೆಸು ಮೂರ್ಖತನ ಅದರಲ್ಲಿ ನಿನ್ನತನ ಹೊರಟೋಗಿದೆ ಅಲ್ಲೂಯ ಇಲ್ಲಿ ಅಷ್ಟರ ಮಟ್ಟಿಗೆ ಅದು ಸಂಪೂರ್ಣವಾಗಿ ಹಬ್ಬಿ ಅಲ್ಲಿ ಎಲ್ಲವನ್ನ ಸರಿ ಮಾಡಿಬಿಡ್ತು ಐದನೇ ವಚನ ಓದಿ ಜೀವಾಲಯಾಗದಂತೆ ಹೀಗೆ ಮಾಡಿದಂತದ್ದು ಯೇಸು ಸ್ವಾಮಿ ಇಷ್ಟ ಆಯ್ತು ಆಗ ಸುತ್ತ ಇರೋರಿಗೆ ತುಂಬಾ ಜನ ಹೇಳ್ತಾರೆ ನೀನ್ ಯಾಕೆ ಮಾಡ್ಬಿಟ್ಟೆ ಕೆಲವೊಂದಿದ್ರು ಈ ಸರಿ ಎಲೆಕ್ಷನ್ ಒಂದು ದುಡ್ಡು ಕೊಡಕ್ ಬಂದ್ರೆ ಬದುಕಲ್ಲಿ ಗೊತ್ತಿ ನಮ್ಗೆ ಇಸ್ಕಂಡೆ ಇದೆ ನೀವು ನಿಂತು ಜೀವಾಲಯ ಹಾಕಿದ್ರು ಬದುಕಲು ಗೊತ್ತಿದ್ರು 7,000 ಬಂದಿದ್ದ ಕಂತು ಕಟ್ಟಬೋದಾಗಿದ್ದ ನೋಡು ಸಾಗರ ನಾಳೆ ಬಂದ್ರೆ ಯಾ ಮಾಡಿ ಇವ್ರು ಇವ್ರು ಮಾಡಿದ ಕೆಲಸ ಜೀವಾಲಯ ಹಾಕಿದ್ರು ಯೇಸು ಸ್ವಾಮಿ ಹೇಳ್ತಾರೆ ನೀನು ಒಡೆಯಲ್ಪಟ್ರೆ ಒಡೆಯಲ್ಪಟ್ಟು ಮತ್ತೊಬ್ಬರನ್ನ ನೀನು ಮತ್ತೊಬ್ಬರ ತಪ್ಪುಗಳನ್ನು ಮುಚ್ಚೋದಾದ್ರೆ ಯೇಸು ಅಂತ ನಿಮಗೆ ಹೇಳ್ತಾರೆ ಇವರು ಒಳ್ಳೆಯ ಕಾರ್ಯವನ್ನು ಮಾಡುತ್ತೆ ಮಗಳು ಆಮೇಲೆ ನಮ್ಮ ಯೇಸ್ವಾಮಿ ಮಾತು ಹೇಳಕ್ಕಲ್ಲ ನನ್ನ ಮಗನು ಒಳ್ಳೆಯ ಕಾರ್ಯ ಮಾಡ್ತಾನೆ ನನ್ನ ಮಗನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಎಂಬುದಾಗಿ ದೇವರು ನಮಗೆ ಮಾತ್ರ ಅಲ್ಲೆಲುಯ್ಯ ಅಲ್ಲೆಲುಯ್ಯ ಕಡೆಯ ಅಂಶವನ್ನು ಮಾತ್ರ ಮುಗಿಸ್ಬಿಟ್ಟಿದ್ದು ಅನೇಕ ಅಂಶಗಳಿವೆ ಆದ್ರೂ ಲೋಕಲ್ ಬಸ್ ಮಾತ್ರ 22ನೇ ಅಧ್ಯಾಯ ಬಂತು ಲೋಕಲ್ ಬಾಕ್ಸ್ ಮಾತ್ರ 22ನೇ ಅಧ್ಯಾಯ 22ನೇ ಅಧ್ಯಾಯ ಅದರ 54ನೇ ವಚನದಿಂದ ಓದ ಸುಳ್ಳು ಹೇಳಿದೆ ಎಲ್ಲ ಹೇಳಿ ಸುಳ್ಳು ಹೇಳ ಮತ್ತೆ 58ನೇ 58ನೇ ಮುಂದೆ ಅಲ್ಲಪ್ಪ ನಾನಲ್ಲ ಇದು ಎರಡನೇ ಸುಳ್ಳು ಹೆಚ್ಚು ಕಡಿಮೆ ಒಂದು ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು ಇವನು ಗಲೀಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು ಆದರೆ ಪೇತ್ರನು ನೀನು ಹೇಳುವುದೇನೋ ನಾನು ಅರಿಯನಪ್ಪ ಅಂದನು ಮೂರು ಸಾರಿ ಸುಳ್ಳು ಹೇಳಿದ ಎಷ್ಟು ಸಾರಿ ಮೂರು ಸಾರಿ ಸುಳ್ಳು ಹೇಳಿದ ತಕ್ಷಣ ಯೇಸು ಸ್ವಾಮಿ ಹೇಳಿರೋದ್ರಿಂದ ಅಲ್ಲಿ ಒಪ್ಪಿಕೊಳ್ಳಿ ಕೂತ್ಬಿಡ್ತು ಈಗ 61ನೇ ವಚನ ಓದಿ ಸ್ವಾಮಿ ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು ಆಗ ಪೇತ್ರನು ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ
ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆ ಪಟ್ಟನು. ಬಹು ವ್ಯಥೆ ಪಟ್ಟು ಬಹು ವ್ಯಥೆ ಆಗೋಯ್ತಾನೆ. ಏನಕ್ಕೆ? ಮೂರು ಸಾರಿ ಸುಳ್ಳು ಹೇಳಿದ್ದಕ್ಕೆ ಅವನ ಹೃದಯ ಯೇಸು ಸ್ವಾಮಿ ತಿರುಗಿಕೊಂಡು ಹೋಗ್ತಾಗೆ ಅವನ ಮಾತು ನೆನಪಾಗಿ ಮುರಿಯಲ್ಪಟ್ಟಿದೆ, ಚಚ್ಚಲ್ಪಟ್ಟು ಅವನ ಮನಸ್ಸು. ಅವನ ಹೆಂಗ್ ಹೇಳ್ತಂತೆ, ಬಹು ವ್ಯಥೆ ಪಟ್ಟು ಅರ್ಥ ಮುರಿಯಲ್ಪಟ್ಟಂತ ಒಂದು ಅನುಭವ ಈ ಪೇತ್ರಿಗೆ. ನಾನು ಜೊತೆ ಇದ್ದೇನೆ. ಇದೇ ಯೇಸು ಸ್ವಾಮಿ ಅವ್ರ ಮಾತು ಹೇಳ್ತಾರೆ ಪೇತ್ರಿಗೆ. ಇದೇ ಲೂಕನ ಮರ್ಸ್ವಾರ್ತೆ, ಯೋಹಾನ ಮರ್ಸ್ವಾರ್ತೆ, ಯೋಹಾನ ಮರ್ಸ್ವಾರ್ತೆ ಆರನೇ ಅಧ್ಯಾಯ, ಯೋಹಾನ ಮರ್ಸ್ವಾರ್ತೆ ಆರನೇ ಅಧ್ಯಾಯದಲ್ಲಿ ಅದರ 66-67 ಓದಿ. ಯೋಹಾನ 6:66 ಬಿಟ್ರು. ನೀವು ಸಹ ಓದಬೇಕಿದ್ದೀರಾ? ಈಗ ಸೀಮಂತ ಪೇತ್ರ ಮಾತಾಡ್ತಾರೆ, ಗಮನಿಸ್ರಿ. ನೀರು ಬಿಟ್ಟು ಹೋಗಿದ್ದೀಯಪ್ಪ ಅಂತ ಕೇಳಿದಕ್ಕೆ ಬೇಕಿಲ್ಲ, ನಿನ್ನ ಬಿಟ್ಟು ಎಲ್ಲೋಗೋಣ, ನಿನ್ನಲ್ಲಿ ನಿಜ ಜೀವಗಳು ವಾಕ್ಯವಂತ ಎಂಬುದಾಗಿ ದೇವರು ಪ್ರತಿಷ್ಠಿಸಿದವರು ನೀವು ಎಂಬುದಾಗಿ ಹೇಳಿಬಿಟ್ಟ. ಲೋಕದ ಪ್ರಕಟಣೆ ಹೊಂದ್ಕೊಳ್ಳೋದು ಬೇಕ. ಇಂತಹ ಒಂದು ಸ್ಥಿತಿಯಲ್ಲಿ ಇದ್ದದ್ದು ನಾನು ಲೋಕದ ಪ್ರಶ್ನೆ ಅಧ್ಯಾಯದಲ್ಲಿ ಮೂರು ವಿಧವಾದಂತ ಮೂರು ಸಾವಿರ ಸುಳ್ಳು ಹೇಳ್ಬಿಟ್ಟಲ್ಲ ಅಂತ ಹೇಳಿ ಇಂದಿನ ಸ್ಥಿತಿಯನ್ನು ನೆನೆಸಿ, ಈಗಿನ ಸ್ಥಿತಿಯನ್ನು ನೆನೆಸಿ, ಈ ರೀತಿ ಆಗ್ಬಿಟ್ಟಲ್ಲ ಅಂತ ಹೇಳಿ ಬಹು ವ್ಯಥೆ ಪಟ್ಟು ಅಂತಂತೆ. ಯಾವ ಒಂದು ವ್ಯಕ್ತಿ ವ್ಯಥೆ ಪಡ್ತಾರೋ, ಮೀನ್ಸ್ ಒಡೆಯ ಪಡ್ತಾರೋ, ಜಜ್ಜಲ್ ಪಡ್ತಾರೋ, ಅವರಿಗೆ ವಿಶೇಷವಾಗಿ ಸ್ವಾಮಿ ಹುಡುಕೊಂಡು ಬರ್ತಾರ. ಅದನ್ನೇ ಹೇಳಿದ್ದು ಎಂದರೆ 34-17 ವರ್ಷದಲ್ಲಿ ಯಹೋವನ ಅವರಿಗೆ ನೆರವಾಗ್ತದೆ. ಯೋಹಾನ ಸುವಾರ್ತೆ 21 ಯೋಹಾನ ಸುವಾರ್ತೆ 21 ಅಧ್ಯಾಯ. ಎಲ್ಲರೂ ನನ್ನ ಬೇಗವಾಗಿರಿ, ಬೈಬಲ್ ತೆಗಿರಿ, ನೆಕ್ಲೆಟ್ ಓದಬೇಡಿ, ಕೆಲವು ಸರಿ ಬೈಬಲ್ ಎಲ್ಲೂ ತೆಗೆದು ಕೂತಿದ್ರು. ಯೋಹಾನ ಸುವಾರ್ತೆ 21 ಅಧ್ಯಾಯ ಅದರ 15 ವಚನ. ಪ್ರೀತಿಯೋ ಯಾಕೆ ಹೇಳಿ? ಇವರೆಲ್ಲರೂ ಕೂಡ ಸುಳ್ಳು ಹೇಳಿಲ್ಲ. ನೀವು ಸುಳ್ಳು ಹೇಳದೆ ಒಡೆಯಲ್ಪಟ್ಟೆ, ವ್ಯಥೆ ಪಟ್ಟೆ, ನಿನ್ನ ಹೃದಯ ಮುರಿಯಲ್ಪಡ್ತು. ಇವರೆಲ್ಲರಿಂದ ನೀನು ಇಷ್ಟವಾದ ಯಜ್ಞ, ಆದ್ರಿಂದ ಇಷ್ಟವಾದ ಯಜ್ಞ ಮಾಡೋದು ನೀನು ನನ್ನ ನೇಮಕಕ್ಕಿಂತಲೇ. ಇವರೆಲ್ಲರಿಂದ ಎಲ್ಲರಿಂದ ಹೆಚ್ಚಾಗಿ ಯಾರು ಸಾಧ್ಯ ಉಂಟ? ಮುರಿಯಲ್ಪಟ್ಟ. ಆಮೇನ್. ನೀವು ನಿಮ್ಮ ಕುಟುಂಬದ ಮಾತಿಂದ ಯಾರೇ ಆಗಲಿ ನಿನ್ನನ್ನು ಮುರಿಯುವಂತ ವ್ಯಕ್ತಿಗಳು ಇದ್ರೆ ನಾನು ದೇವರ ಹೆಚ್ಚಾಗ್ತೀವಿ ಅಂತ ಭರವಸೆ ಹೇಳ್ತೇನೆ. ಆಮೇನ್. ನೀನು ಇವರೆಲ್ಲರಿಂದ ನಿನ್ನ ಹೆಚ್ಚಾಗಿ ಪ್ರೀತಿಸ್ತೀಯೋ, ಬರೀ ಪ್ರೀತಿ ಮಾತ್ರ ಕೇಳಿಲ್ಲ, ಎಂದಾಗಿ ಒಂದು ಜವಾಬ್ದಾರಿ ಕೊಡ್ತಾರೆ. ನನ್ನ ಕುರಿ ಮರಿಗಳನ್ನು ಮೇಯಿಸು, ಜವಾಬ್ದಾರಿ ಕೊಡ್ತಾರೆ. ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ಇದರ ಅರ್ಥ ನಿನ್ನ ಪ್ರೀತಿ ಮಾತ್ರ ಎದುರು ನೋಡೋದಲ್ಲ, ನಿನಗೆ ಹೊಸ ಹೊಸ ಜವಾಬ್ದಾರಿಗಳನ್ನ, ಹೊಸ ಹೊಸ ಹಕ್ಕುಗಳನ್ನ, ಹೊಸ ಹೊಸ ವರಗಳನ್ನ, ಅಭಿಷೇಕಗಳನ್ನ ಕರ್ತ ನೀಡಿಕೊಳ್ಳಿ ಅಂತ. ನಿನಗೆ ಅಂದ್ರೆ ಯಾರಿಗೆ ಮುರಿಯಲು ಮಾಡಬೇಕ? ವ್ಯಕ್ತಿಗಳು ಮುರಿಯುವಂತ ವ್ಯಕ್ತಿಗಳೇ ನಿಮಗಾಗಿ ಮೋಟಿಸ್ತೋ, ಮುರಿಯುವಂತ ವ್ಯಕ್ತಿಗಳಿಗಾಗಿ ನಾವು ಸ್ತೋತ್ರ ಮಾಡಬೇಕು. ಯಾಕೆಂದ್ರೆ ಇಂಥ ಶ್ರೇಷ್ಠವಾದ ಆಶೀರ್ವಾದಗಳು ಅವರಿಂದ ನಮಗೆ ದೊರಕುವಂತಾಗಿ, ಅವರ ಮೂಲಕ ನಮಗೆ ದೊರಕುವಂತಾಗಿರ್ತದೆ. ಅಲ್ಲೆಲ್ಲೂಯ. ಬೇಜಾರಾಗ್ತೀಯಾ? ಮುಗಿಸ್ತೀನಿ, ಗಮನಿಸ್ರಿ. ಈ ಯೋಹಾನನು ಸಾರಿ ಪೇತ್ರನು ಈ ರೀತಿಯಾಗಿ ಮುರಿಯಲ್ಪಟ್ಟು ಜಜ್ಜಲ್ಪಟ್ಟ ಅನುಭವದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ ಇದೇ ಒಂದು ಪೇಜ್ ಮುಂದಿನ 2 ಅಪೊಸ್ತಲರ 2 ಅಧ್ಯಾಯ, ಅಪೊಸ್ತಲರ ಕೃತಿ 2 ಅಧ್ಯಾಯದಲ್ಲಿ ಆತನು 14 ವಚನ ಓದಿ. 14 ವಚನ. ಎಷ್ಟೆಲ್ಲ ಪ್ರಕಾಶನೆಗಳನ್ನು ಉಂಟಾಗ್ತದೆ ಗಮನಿಸ್ರಿ. 2 ಅಧ್ಯಾಯ 16 ವಚನ ಓದಿ.
ಇದ್ದು ಯೋನೆಯು ಬರೆದಂತ ಪ್ರಕಟಣೆಯನ್ನ ಪ್ರವಾದನೆಯನ್ನ ದೇವರು ಅವನಿಗೆ ಪ್ರಕಟಣೆ ಬಿಡಿಸ್ಬಿಟ್ಟು ಪೇತ್ರ ವಿದ್ಯಾವಂತನಲ್ಲ ಪೇತ್ರ ಅಂತ ಜ್ಞಾನಿ ಅಲ್ಲ ಶಾಸ್ತ್ರಾಭ್ಯಾಸ ಮಾಡುವಂತವನಲ್ಲ ಪೇತ್ರ ಅವನೊಬ್ಬ ಸಾಧಾರಣ ಮೀನುಗಾರನು ಇವನಿಗೆ ಗಮನಿಸಿದೆ ಇವನಿಗೆ ಯಾರ ಪ್ರವಾದ ನೆನಪಾಯಿತು ಯೋನೆಯ ಪ್ರವಾದ ನೆನಪಾಯಿತು 25 ವರ್ಷದ ಸಾಕು ದಾವೀದನೇ ನುಡಿದಿದ್ದಾನೆ ಅನ್ನೋ ವಿಷಯ ಪ್ರಕಟಪಡಿಸಿದ ದಾವೀದನ ಪ್ರವಾದನೆ ಈ ಪೇತ್ರನಿಗೆ ನೆನಪಾಗುತ್ತೆ ಅಲ್ಲೆಲ್ಲೂಯ ಎಲ್ಲಿದ್ದೀರ ಹತ್ತೊಂಬತ್ತು 30 ಬಂದಿರೋ ವಚನ ಯಾಕೆಂದ್ರೆ ಇವನು ಒಡೆಯಲ್ಪಟ್ಟ ಕರ್ತನಿಂದ ಸಂತೈಸಲ್ಪಟ್ಟ ಕರ್ತನಿಂದ ಕರ್ತನು ನೆರವಾಗಿ ಬಂದನು ಮೂರನೇದಾಗಿ ದೊಡ್ಡ ಉದ್ಯೋಗವುಳ್ಳ ಪಾತ್ರಿಯಾಗಿ ಮಾಡಿದ ಒಂದು ಪ್ರಸಂಗದಿಂದ ಎಷ್ಟು ಜನ ರಕ್ಷಣೆ ಬಂದರು 3000 ಜನ ಒಂದೇ ಪ್ರಸಂಗದಲ್ಲಿ ರಕ್ಷಣೆ ಬಂದರು ನಾನು ನಡೆಸ್ತೀನಿ ನಾನು ಅನೇಕ ವಿಧವಾದ ಪ್ರಸಂಗ ಮಾಡಿದೀನಿ ನಾನು ಬೇತನ ಪ್ರಸಂಗ ಹೆಂಗಿತ್ತು ಹಂಗಿತ್ತು ಅಭಿಷೇಕ ಮತ್ತು ಅದರಿಂದ 3000 ಜನ ರಕ್ಷಣೆ ಬಂದರು ಅಂತ ನಾನು ಇವತ್ತು ಹೇಳಿದ್ರೆ ಆ ಉಳಿಯಲ್ಪಟ್ಟಂತ ವ್ಯಕ್ತಿಯಾಗಿದ್ದರಿಂದ ಅವರ ಪ್ರಸಂಗ ಅನೇಕಲಿ ಕಾರಣವಾಯಿತು ಆಮೇಲೆ ಯೇಸು ಸ್ವಾಮಿ ಅನುಭವದಿಂದ ಎಲ್ಲರನ್ನ ಕಲಿಸ್ಕೊಟ್ರು ಪೇತ್ರನು ಕೂಡ ಅನುಭವದಿಂದ ಮಾತಾಡ್ತಾನೆ ನಾನು ಯೇಸುವನ್ನ ತಿರಸ್ಕರಿಸುವಂತ ವ್ಯಕ್ತಿನೇ ನಾನು ಜಜ್ಜಲ್ಪಡಂತ ವ್ಯಕ್ತಿನೇ ಯೇಸುವನ್ನ ನನ್ನನ್ನು ಸಂತೈಸಿದ್ದಾರೆ ಇವತ್ತು ನೀವು ಅನೇಕ ಯೇಸುವನ್ನು ತಿರಸ್ಕರಿಸುವಂತ ತೋರಿದಿರಿ ಶಿಲುಬೆಗಾಗ್ತ ತೋರಿದಿರಿ ಆದ್ರೆ ನಿಮ್ಮನ್ನೂ ಅವಶ್ಯವಸ್ತಾರೆ ಅನುಭವದ ಮಾತುಗಳನ್ನು ಆಡಿದ್ರಿಂದ ಅಲ್ಲಿ ಅನೇಕ 3000 ಜನ ಇವತ್ತು ನನ್ನಿಂದ ಮನಸ್ಸು ಹೇಗಿದೆ ನಾನು ಒಂದು ವೇಳೆ ಮುರಿಯಲ್ಪಟ್ರೆ ನಾನು ಒಂದು ವೇಳೆ ಜಜ್ಜಲ್ಪಟ್ರೆ ನನ್ನ ರಿಯಾಕ್ಷನ್ ಏನಿರ್ತದೆ ದಾವಿದಂತೆ ಪರವಾಗಿಲ್ಲ ಬಿಡು ದೇವರನ್ನು ಅನುಮತಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಅದಕ್ಕೆ ವಿರುದ್ಧವಾಗಿರೋ ಕಾರ್ಯಗಳು ಮಾಡ್ತೀವಿ ದೇವಚಂದ್ರ ಇವತ್ತರಿಂದ ನೀವು ತೀರ್ಮಾನ ಮಾಡ್ರಿ ನನ್ನನ್ನು ಮುರಿಯಲ್ಪಡುವುದಕ್ಕೂ ನನ್ನನ್ನು ಜಜ್ಜಲ್ಪಡುವುದಕ್ಕೂ ಅಥವಾ ನನ್ನ ಶಪಿಸುವುದಕ್ಕೂ ಕರ್ತವ್ಯ ನೇಮಿಸಲ್ಪಟ್ಟವನ್ನ ಯಾವತ್ತೂ ನಾನು ವಿರೋಧಿಸುವುದಿಲ್ಲ ಅವರ ತೀರ್ಮಾನ ಕೆಲಸ ಸೇವಕರಲ್ಲೇ ಮುರಿಬಿಡು ಕೆಲವರಿಗೆ ಮಾತಾಡಕ್ಕೆ ಆಗಲ್ಲ ಇದನ್ನೆಲ್ಲ ಸೇವಕರು ಬಹಳ ಕಷ್ಟಕರವಾಗ್ತದೆ ಕೆಲವರು ಮಾತಾಡೋ ವಿಷಯಗಳು ಗೊತ್ತು ನಾನು ಏನಾದರೂ ಒಂದು ವಿಚಾರ ಹೇಳಿದ್ರೆ ಅದರ ವಿರುದ್ಧವಾಗಿ ತೆಗೆದುಕೊಂಡು ನನ್ನ ಬಗ್ಗೆ ತಪ್ಪಾಗಿ ಮಾತನಾಡುತ್ತೆ ಕಳೆದ ವಾರದಲ್ಲಿ ಇಬ್ಬರು ನನಗೆ ಹೇಳ್ಬಿಟ್ಟು ನಿಮ್ಮಲ್ಲಿ ಪ್ರೀತಿನೇ ನಾನು ನೋಡಿಲ್ಲ ಅಂದ್ಬಿಟ್ಟು ಏನ್ ನೋಡಿಲ್ಲ ನಿಮ್ಮಲ್ಲಿ ಕ್ರಿಸ್ತನ ಪ್ರೀತಿನೇ ನಾನು ನೋಡಿಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಆ ಗಳಿಗೆ ನೋವಾಯ್ತು ಅಂದ್ರೆ ದೇವ್ರ ಎಷ್ಟು ಕಾರ್ಯ ಮಾಡೋ ನನ್ನ ಸಂದೇಶಕ್ಕೆ ಅಂದ್ರೆ ಚರ್ಚ್ ಪಕ್ಕದಲ್ಲಿ ಫೋನ್ ಮಾಡ್ಬಿಟ್ಟು ಇವತ್ತು ನಾನು ಇವತ್ತು ಶಿಸ್ ಬಂದಿಲ್ಲ ಮಾಡ್ಸೆ ಇಷ್ಟು ದಿನ ದೂರ ಇದ್ದೆ ಮತ್ತೆ ನಾನು ಯಾಕೆ ನಿಲ್ಲಿಸು ಅಂದ್ರೆ ನೀವು ಮಾಡೋ ಪ್ರಸಂಗ ನನ್ಗೆ ನೆನಪಾಯ್ತು ನಿಮ್ಮ ಪ್ರೀತಿ ನನ್ನ ನೆನಪಾಯ್ತು ಅಂತ ಅಲ್ಲೇ ನಾನು ಗಾಡಿ ಹೋಗ್ತಿರೋ ಕೈದಿದ್ದೇವೆ ಈ ತಾನೇ ಒಬ್ಬರಂದ್ರು ಈ ತಾನೇ ಇನ್ನೊಬ್ರಂದ್ರು ನಿಮ್ಮಲ್ಲಿ ಪ್ರೀತಿಯೇ ನೋಡಿಲ್ಲ ಅಂತ ಅದ್ರ ಪ್ರೀತಿ ಕಂಡಂತವ್ರು ಕೆಲವೊಮ್ಮೆ ಇದ್ದಿದ್ದಿಲ್ಲ ಸರ್ ನನಗೆ ಆಮೇಲೆ ನಮ್ಮನ್ನ ಸಂತೈಸಿಕ್ಕಿರುವ ದೇವರು ನಿಧಾನ ಯಾರು ಪ್ರೀತಿ ಸಿಕ್ಕಿದ್ರು ಪರವಾಗಿಲ್ಲ ಏನೇಳ ನಿಮ್ ಪ್ರೀತಿ ಸಂತೋಷ ನಾವು ಮುರಿಯಲ್ಪಟ್ರೆ ಯಾರು ನೆನಪಾಗ್ತಾರೆ ಕಡೆಯದಾಗಿ ಅಭ್ಯಾಸ ಮಾಡ್ಬಿಟ್ಟು ಕೀರ್ತನೆ 34:17 ಕೀರ್ತನೆ 51:18 ಎರಡು ಓದಿ ಕೀರ್ತನೆ 51:17 34:18 ಉದ್ಧಾರ ಮಾಡ್ತಾನೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಎಂದ ತಿರಸ್ಕರಿಸುವುದಿಲ್ಲ ಖಂಡಿತವಾಗಿಯೂ ಇವತ್ತು ನಾವು ಮುರಿಯಲ್ಪಟ್ಟಬೇಕು ಮುರಿಯಲ್ಪಟ್ಟದ್ರೆ ಎಷ್ಟೊಂದು ಆಶೀರ್ವಾದ ಇದೆ ಅನ್ನೋ ಸತ್ಯವನ್ನು ದೇವರು ನಮ್ಗೆ ಮಾಡ್ತಾರೆ ಆಮೇಲೆ ದೇವರು ನಮ್ಮನ್ನು ಮುರಿಯುವಾಗ ಸಂತೋಷ ಗೊತ್ತಿಸ್ಕೊಳ್ಳಿ ಮುರಿದವರಿಗೆ ಶ್ರೇಷ್ಠವಾದ ಕಾಣಿದೆ ಆಮೇಲೆ ಕಲ್ಪನೆ ವಾಕ್ಯದಲ್ಲಿ ಆಶೀರ್ವಾದ ಮಾಡಿ ಎದುರು ಕೊಡೋಣವಾಗಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ ದೇವರ ಇಷ್ಟು ದಿನ ನನ್ನ ಯಾರೆಲ್ಲ ಮುರಿಯೋದಕ್ಕೆ ಒಪ್ಪಿಸಿದೆಯೋ ಅಂತವ್ರಿಗಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಟ್ಯಾಕ್ಸ್ ಎದುರು ಕೊಡೋಣ